ರಾಜಕಾರಣನೂ ಕೂಡ ಒಂದು ಭಾಗ. ಈ ಕಡೆ ಬೇಕರಿ ಮಟ್ಟದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ದೀರಿ. ಏನೋ ಒಂಥರ ಎರಡು ದೋಣಿ ಮೇಲೆ ನಿಮ್ ಕಾಲಿಟ್ಟಿದ್ದೀರಿ ಅಂತ ಏನೋ ಆ ಥರದ್ದು ಏನೋ ಅನಿಸ್ತಾ ಇಲ್ವಾ ನಿಮ್ಗೆ? ಕೇಟ್ಗೋಸ್ಕರ ಹಾರ ಸಾಹಸ ಮಾಡಿದಿರಿ, ಬೇಕಾದಷ್ಟು ನುಕ್ಸಾನ ಮಾಡಿದಿರಿ, ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದೀರಿ. ಇಲ್ಲ, ಅದು ಯಾವುದೇ ಆಗಲಿ ಅತಿ ನಿರೀಕ್ಷೆ ಒಳ್ಳೆಯದಲ್ಲ. ನಾನೇನು ರಾಜಕೀಯ ಸನ್ಯಾಸಿ ಅಲ್ಲ, ರಾಜಕೀಯ ಸನ್ಯಾಸಿ ಅಲ್ಲ. ಆದ್ಮೇಲೆ ಯಡಿಯೂರಪ್ಪನವ್ರಿಗೆ ಇವರು ವಾಪಸ್ ಬಿಟ್ಕೊಡಲ್ಲ 20 ತಿಂಗಳ ಅಧಿಕಾರಿ. ಅವಾಗ ನನಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನೋ ಒಂಥರ ಬೇಸರದ ಮನಸ್ಥಿತಿ ಅವತ್ತು ಉಂಟಾಗ್ತು. ಓಟ್ ಬಂತು, ಅದು ನನಗೆ ಭಾಳ ಸ್ಯಾಟಿಸ್ಫ್ಯಾಕ್ಷನ್. 2 ಗೆದ್ದು 5 ಸೆಕೆಂಡ್ ಪ್ಲೇಸ್ಗಳು ಬಂದಿದ್ದು ನನಗೆ ಭಾಳ ಒಂದು ತೃಪ್ತಿಕರ ಆಯಿತು. ರಾಜಕಾರಣದಲ್ಲಿ ನಮ್ಮೊಂದು ಮೈಲಿಗಲ್ಲು ಸಿಕ್ತು ನಮ್ಮ BJP ಗೆ. ಅದಕ್ಕೆ ಪೂರ್ವಕವಾಗಿ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು, ನನಗೆ ನಾಯಕನಿಷ್ಟ ಆದಂಥ ಶಿವಣ್ಣ ಆಗಿರ್ಬೋದು, ನನ್ನ ಸ್ನೇಹಿತರಾದಂಥ ಡಾಕ್ಟರ್ ಸದಾನಂದ ಆಗಿರ್ಬೋದು, ಎಲ್ಲ ಕೂಡ ಪ್ರೇರಣೆಯಾಗಿ ನನಗೆ ಒಂದು ಮಾಜಿ ಈಗ ಹಾಲಿ ನಗರಾಧ್ಯಕ್ಷ ಆದಂಥ ವಿವೇಕ್ ಅವ್ರು ಇರ್ಬೋದು, ವಸಂತ್ ಅವ್ರು ಇರ್ಬೋದು, ತುಂಬ ಜನ ನಮಗೆ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡಿದ್ರು. ಪ್ರತಿರೂಪ ವಸಂತ್ ಅವ್ರ ತಾಯಿ ಅವ್ರನ್ನ ತಾಯಿನ ಗೆಲ್ಸ್ಕೊಂಡ್ರು. ಪಾಪ ಅವ್ರ ಟಿಕೆಟ್ ಕೂಡ ವ್ಯತ್ಯಾಸ ಆಗ್ತಾಯಿತ್ತು, ಶಿವಣ್ಣ ಅವ್ರು ಕೂಡ ಆ ನಿಟ್ಟಿನಲ್ಲಿ ವ್ಯತ್ಯಾಸ ಆಗದೆ ಇರೋ ಹಂಗೆ ತಡೆದು ಅವ್ರಿಗೆ ಟಿಕೆಟ್ ಕೊಡೋದಂತಂದು ಮಾಡಿಸಿದ್ರು. ಹಂಗಾಗಿ ನಮಗೆ ಚುನಾವಣೆ ಒಳ್ಳೆ ರಿಸಲ್ಟ್ 2 ಗೆದ್ದು ನಿಮ್ಮದು 5 ಸೆಕೆಂಡ್ ಪ್ರೈಸ್. ನಿಮ್ಮದು ಮೊದಲನೇ ಪಕ್ಷನೂ BJP ನೇ, ಕೊನೆ ಈಗ ಇರೋದು BJP ನೇ, ಮುಂದೆ ಇರೋದು BJP ನೇ. ಖಂಡಿತ, ಅದರಲ್ಲಿ ಎರಡು ಮಾತಿಲ್ಲ. ಪಕ್ಷ ಅದೇ ಸ್ಟಾರ್ ಮಂಡ್ಯ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಪೊಲಿಟಿಕಲ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಮಂಡ್ಯ ನಗರದ BJP ಅಧ್ಯಕ್ಷರಾಗಿ ದೊಡ್ಡ ಮಟ್ಟದಲ್ಲಿ ಸಂಘವನ್ನು ಕಟ್ಟಿದರು, ಸಹಸ್ರಾರು ಸಂಘಟಿತ ಕಾರ್ಯಕ್ರಮಗಳನ್ನು ಮಾಡಿ, ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿ, ಸ್ವಚ್ಛತಾ ಕಾರ್ಯಕ್ರಮಗಳು, ಶೈಕ್ಷಣಿಕ ಕಾರ್ಯಕ್ರಮಗಳು, ಬಹಳ ಮುಖ್ಯವಾಗಿ ಶೈಕ್ಷಣಿಕ ಕಾರ್ಯಕ್ರಮಗಳಿವೆ. BJP ಪಕ್ಷವನ್ನು ಪ್ರಚಲಿತಕ್ಕೆ ತಂದರು. ಎಷ್ಟೆಷ್ಟು ಕಾರ್ಯಕ್ರಮಗಳನ್ನು ಮಾಡಿ BJP ಪ್ರಚಲಿತಕ್ಕೆ ತಂದರು. ಜಿಲ್ಲಾ ನಾಯಕರಾಗಿ, ಬೇಕರಿ ಸಂಘದ ಅಧ್ಯಕ್ಷರಾಗಿ, ಮುಖಂಡರಾಗಿ ಅಪಾರ ಕೆಲಸಗಳನ್ನು ಮಾಡಿದ್ರು. ಕೋವಿಡ್ ಸಂದರ್ಭದಲ್ಲಿ ಇವರ ಕೊಡುಗೆಗಳು ನಿಜವಾಗ್ಲೂ ನಾವು ಸಾಕಷ್ಟು ನಾವು ನೆನ್ಕೊಳ್ಳೇಬೇಕು. ಅಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಕೋವಿಡ್ ಸಂದರ್ಭದಲ್ಲಿ ಮಾಡಿ ಜನರಿಗೆ ಯಾವುದೇ ರೀತಿ ತೊಂದರೆ ಆಗುವ ರೀತಿಯಲ್ಲಿ ಕೂಡ ಇವರು ಅದನ್ನು ಸಂಭಾಲಿಸಿದರು. ಈ ಬಾರಿಯ ವಿಧಾನಸಭಾ ಕ್ಷೇತ್ರದ ಮಂಡ್ಯ BJP ಪಕ್ಷದಿಂದ ಆಕಾಂಕ್ಷಿಗಳಂತ ಭಾಳ ದೊಡ್ಡ ಮಟ್ಟದ ನಿರೀಕ್ಷೆಯಲ್ಲಿರುವ ನಮ್ಮ ಪ್ರೀತಿಯ ಮಂಡ್ಯ ಬೇಕ್ ಪಾಯಿಂಟ್ನ ಮಾಲೀಕರಾದ ಅರವಿಂದ್ ರವರಿಗೆ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್ ನಮಸ್ಕಾರ. ಸರ್, ಮೊದಲಿಗೆ ನೀವು ಈ ಒಂದು BJP ನಾಯಕರಾಗಿ ಮಂಡ್ಯ ನಗರದ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ತೊಡಗಿಸ್ಕೊಂಡಿರ್ತೀರಿ, ನಿಮಗೆ ಈ ಕಡೆ ರಾಜಕಾರಣನೂ ಕೂಡ ಒಂದು ಭಾಗ, ಈ ಕಡೆ ಬೇಕರಿ ಮಟ್ಟದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೆಸರನ್ನು ಮಾಡಿದ್ದೀರಿ, ಬೇಕರಿ ಸಂಘದ ಮಂಡ್ಯ ಜಿಲ್ಲಾಧ್ಯಕ್ಷರು ಕೂಡ ಆಗಿದ್ದೀರಿ. ಏನೋ ಒಂಥರ ಎರಡು ದೋಣಿ ಮೇಲೆ ನಿಮಗೆ ಒಂದು ಈ ಕಾಲಿಟ್ಟಿದ್ದೀರಿ ಅಂತ ಏನೋ ಆ ಥರದ್ದೇನೋ ಅನ್ನಿಸ್ತಾ ಇಲ್ವಾ ನಿಮಗೆ? ಹಾಗೆ ಯಾವತ್ತೂ ನನಗೆ ಯಾವ ಕ್ಷೇತ್ರನೂ ಅಷ್ಟು ಹಿಂಸೆ ಕ್ಲಿಷ್ಟಕರ ಅಂತ ಅನ್ನಿಸ್ತೇ ಇಲ್ಲ. ಕಾರಣವಾದರೂ ಇಷ್ಟೇ, ನಾನು ಪ್ರಾರಂಭದಲ್ಲಿ ನಿಮ್ಮ ಮುಂದೆ ಚಾನಲಲ್ಲೂ ಕೂಡ ನೀವು ಅದನ್ನು ವಿತರಿಸಿದ್ರಿ, 7 ವರ್ಷದ ಹಿಂದ್ಗಡೆ ಒಂದು ಕಾರ್ಯಕ್ರಮ ಮಾಡ್ತಾ, ಆಗಲೂ ಕೂಡ ಸ್ಟುಡಿಯೋನ ನಡೆಸ್ತಾ ಬೇಕರಿಗೆ ಬಂದವನು. ಬೇಕರಿ ಸ್ಟುಡಿಯೋ ಎರಡೂ ಕೂಡ ಹೆಚ್ಚು ಕಮ್ಮಿ 7-8 ವರ್ಷ ಕೂಡ ಒಟ್ಟೊಟ್ಟಿಗೆ ನಡೆಸ್ತಾ ಬಂದು ಕೊನೆಯಲ್ಲಿ ಸ್ಟುಡಿಯೋನ ನಮ್ಮ ನಂತರ ಕೆಲಸ ಮಾಡ್ತಾ ಇದ್ದ ಹುಡುಗರಿಗೆ ಬಿಟ್ಕೊಟ್ಟೆ. ತದನಂತರ ಬೇಕರಿ ಉದ್ಯಮನ ನಿರಂತರವಾಗಿ ನಡೆಸ್ತಾ ಬರ್ತಾ 2014 ಅಥವಾ 15 ಮಧ್ಯಭಾಗದಲ್ಲಿ ನಾನು ಬೇಕರಿ ಜಿಲ್ಲಾಧ್ಯಕ್ಷನಾಗಿ ನನ್ನೆಲ್ಲ ಬೇಕರಿ ಉದ್ಯಮಿಗಳ ಸಹಕಾರದಿಂದ ಆ ಜವಾಬ್ದಾರಿ ಸಿಗುತ್ತೆ. ತದನಂತರ BJP ನಗರಾಧ್ಯಕ್ಷನಾಗಿ ಕೂಡ 16 ರಿಂದ 19 ವರೆಗೆ ಕೆಲಸ ಮಾಡ್ತಾ ಬಂದಿದ್ದೀನಿ. ಯಾವುದೇ ಕಾರಣ ಇವತ್ತು ಕೂಡ BJP ಸಕ್ರಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಯಾವುದೇ ಸಮಾರಂಭ ಇರ್ಬೋದು, ಸಭೆ ಇರ್ಬೋದು, ನಮ್ಮ ಪ್ರೊಟೆಸ್ಟ್ ಇರ್ಬೋದು, ಒಂದು ಚುನಾವಣೆ ಗೆದ್ದಂಥ ಸಂದರ್ಭದಲ್ಲಿರ್ಬೋದು, ಪ್ರತಿಯೊಂದು
ಸಂದರ್ಭದಲ್ಲೂ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೀನಿ. ಎಲ್ಲದಕ್ಕೂ ನಿರ್ದಿಷ್ಟವಾದ ಸಮಯನ ಕೊಡ್ತಾ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ದೀವಿ. ಈಗ ಮನೆ ಅಂದಮೇಲೆ ಮನೆಗೆ ಒಂದಷ್ಟು ಟೈಮ್ ಕೊಡಬೇಕಾಗುತ್ತೆ, ಸಮಾಜ ಅಂದ್ರೆ ಸಮಾಜಕ್ಕೆ ಟೈಮ್ ಕೊಡಬೇಕಾಗುತ್ತೆ, ನಾನು ಉದ್ಯಮಕ್ಕೆ ಟೈಮ್ ಕೊಡಬೇಕಾಗುತ್ತೆ. ಎಲ್ಲರದನ್ನು ಸಮಾನ ಹಂಚಿಕೆಯಿಂದ ನಾನು ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ. ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೋಸ್ಕರ ಹೆಚ್ಚು ಸಮಯ ಕೊಡಬೇಕು ಅಂದಾಗಲೂ ಕೂಡ ಅದನ್ನು ಸಮಯದ ಒತ್ತಡ ಇದ್ದರೂ ಕೂಡ ಅದನ್ನು ನಿಭಾಯಿಸ್ತಾ ಬರ್ತಾ ಇದ್ದೀನಿ. ಅದೇನು ನನಗೆ ಒತ್ತಡ ಅಂತ ಯಾವತ್ತೂ ಅನಿಸಿಲ್ಲ. ರಾಜಕೀಯದ ಆಸಕ್ತಿ ಏನು ಸರ್, ಪ್ರೇರಣೆ ಆಗುವಂಥದ್ದು? ನನಗೆ ಒಂದು ಕೆ ವಿ ಶಂಕರೇಗೌಡರ ತಮ್ಮನ ಮಗಳ ಮಗನಾಗಿ ಅವರೇ ಮೊದಲನೇ ಇನ್ಸ್ಪಿರೇಷನ್. ತದನಂತರ ನಾನು ನೋಡ್ತಾ ರಾಜಕಾರಣದಲ್ಲಿ ಏನಾಯಿತು ಅಂತಂದರೆ, ಹಲವಾರು ಬಾರಿ ಜೆ ಡಿ ಎಸ್ಸು ಮಂಡ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಗೆದ್ಕೊಂತ ಹೋಗ್ತಾ ಇತ್ತು. ಯಡಿಯೂರಪ್ಪನವರ ಸಹಕಾರ ಪಡೆದು 20 ತಿಂಗಳ ಮುಖ್ಯಮಂತ್ರಿ ಅಧಿಕಾರ ಅವಧಿಯನ್ನು ಕೂಡ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪೂರ್ಣ ಮಾಡಿದ್ರು. ಮಾಡಿದ ಮೇಲೆ ಯಡಿಯೂರಪ್ಪನವ್ರಿಗೆ ಇವರು ವಾಪಸ್ ಬಿಟ್ಕೊಡಲ್ಲ 20 ತಿಂಗಳ ಅಧಿಕಾರ. ಅವಾಗ ನನಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನೋ ಒಂಥರ ಬೇಸರದ ಮನಸ್ಥಿತಿ ಅವತ್ತು ಉಂಟಾಗ್ತು. ಜೊತೆಗೆ ನನಗೆ ಅವತ್ತಿಂದನೂ ನನ್ನ ಮನಸ್ಸಲ್ಲಿ ಕೊರೀತಾರೆ ನೀವು ಮಂಡ್ಯದಲ್ಲಿ ಬಿಜೆಪಿ? ಇಲ್ಲ ಇಲ್ಲ ಅಲ್ಲ, ಅದಕ್ಕಿಲ್ಲ. ಇನ್ನೂ ತುಂಬ ಲೇಟಾಗಿ ನನ್ನ ರಾಜಕೀಯ ಬದುಕು ಪ್ರಾರಂಭ ಆಗಿದ್ದು. ಅದು ಅದಕ್ಕೆ ಮುಂಚೆನೂ ಕೂಡ ನಾವು ಹಾಸನನ ನೋಡಿದ್ದೀವಿ. ಹಾಸನ ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ಮೆಂಟ್ ಆಯಿತು. ಕುಮಾರಸ್ವಾಮಿ ಅವರು ರಾಮನಗರ ಕೂಡ ಇಂಪ್ರೂವ್ಮೆಂಟ್ ಮಾಡಿದ್ರು. ಮಂಡ್ಯ ಮಾತ್ರ ಇಂಪ್ರೂವ್ಮೆಂಟ್ ಆಗದೆ ನಿರ್ದಾಕ್ಷಿಣ್ಯಕ್ಕೆ ಕಡೆ ಆಗ್ತಾ ಬಂತು. ನಾನು ಇದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಬಟ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ 2 ಸಕ್ಕರೆ ಕಾರ್ಖಾನೆ ರನ್ ಮಾಡಲಿಕ್ಕೆ ಯಡಿಯೂರಪ್ಪನವರು ದುಡ್ಡನ್ನ ಈ ಸಕ್ಕರೆ ಕಾರ್ಖಾನೆಗಳಿಗೆ ಅನುದಾನಗಳ ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಮುಂಚೆ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಲಿಲ್ಲ. ಈ ಯಕ್ಷ ಪ್ರಶ್ನೆ ನಂಗೆ ಅವತ್ತಿಂದ ಓಡ್ತಾ ಬಂತು. ಬಟ್ ಅವತ್ತಿನ ಸ್ಥಿತಿ ಹೆಂಗಿತ್ತು ಅಂದರೆ, ಬಿ ಜೆ ಪಿ ಕತೆ ಅವತ್ತು ಬಹುಶಃ ನಾವಷ್ಟು ಮಾತಾಡಿದರೆ ಜೆ ಡಿ ಎಸ್ ಕಾರ್ಯಕರ್ತರು ಮುಗಿಬಿಡುವಂಥ ಹಂತದಲ್ಲಿದ್ದರು. ಆ ಪೊಸಿಷನ್ ಅವತ್ತಿತ್ತು. ಜೆ ಡಿ ಎಸ್ ಮೇಲೆ ಅಪಾರವಾದ ವಿಶ್ವಾಸ, ಅಪಾರವಾದ ನಂಬಿಕೆ. ಆ ನಂಬಿಕೆ ಎಲ್ಲ ಹುಸಿ ಆಯ್ತಾ ಬಂತು. ಯಡಿಯೂರಪ್ಪನವರು ಹಲವಾರು ಕೋಟಿಗಳ ಅನುದಾನ, 100 ಕೋಟಿ 120 ಕೋಟಿ ಗಂಟೆ ಅನುದಾನನ 2 ಸಕ್ಕರೆ ಕಾರ್ಖಾನೆಗೆ ಬಿಡುಗಡೆ ಮಾಡಿದ್ರು. ತದನಂತರ ಯಡಿಯೂರಪ್ಪನವರೇ ಅಂಬೇಡ್ಕರ್ ಭವನಕ್ಕೂ ಕೂಡ 5 ಕೋಟಿ ದುಡ್ಡನ್ನು ಬಿಡುಗಡೆ ಮಾಡಿದ್ರು. ತದನಂತರ ಮಂಡ್ಯ ಜಿಲ್ಲಾ, ಮಂಡ್ಯ ನಗರದ ಅಭಿವೃದ್ಧಿ, ರಸ್ತೆ ಅಭಿವೃದ್ಧಿ ಇರ್ಬೋದು, ಹಲವಾರು ಕಾಮಗಾರಿಗಳಿಗೆ 60 ಕೋಟಿನ ಮೀಸಲಿಟ್ರು. ಯಾರು ಮಂಡ್ಯ ಜಿಲ್ಲೆ ಹೆಸರನ್ನ ಹೇಳ್ತಾ ಹೆಸರನ್ನ ತಗೊಂತ ನಿರಂತರವಾಗಿ ಗೆದ್ದು ಹೋದ್ರು, ಅವ್ರು ಮಂಡ್ಯಗೆ ಏನೂ ಮಾಡಿಲ್ಲ. ಶೂನ್ಯ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕೇಳಿದ್ರೆ ಅವ್ರ ಕಾರ್ಯಕರ್ತರು ಏನಂತಾರೆ ಅಂತಂದರೆ, ನೀವು ದೇವೇಗೌಡರಿಗಾಗಲಿ ಕುಮಾರಸ್ವಾಮಿಗಾಗಲಿ ಅತ್ಯಂತ ದೀರ್ಘ ಅವಧಿಯ ರಾಜಕಾರಣ ಮಾಡಲಿಕ್ಕೆ ಬಿಡಲಿಲ್ಲ, ಅಥವಾ ರಾಜಕಾರಣ ಅವ್ರಿಗೆ ಸಿಗಲಿಲ್ಲ, ಮುಖ್ಯಮಂತ್ರಿ ಜಾಸ್ತಿ ಹೊತ್ತಕ್ಕಾಗಲಿಲ್ಲ, ಕೇವಲ 20 ತಿಂಗಳು 14 ತಿಂಗಳು ಕುಮಾರಸ್ವಾಮಿ ಅವ್ರಿಗೆ ಸಿಕ್ಕಿದ್ದು, ಆ ಅವಧಿಯಲ್ಲಿ ಏನು ಮಾಡೋಕ್ಕಾಗ್ತು ಅಂತ ಅಂತಾರೆ. ಬಟ್ ಅಷ್ಟೇ ಅವಧಿ ತಾನೇ ಅಲ್ಲಿಗೂ ಸಿಕ್ಕಿದ್ದು ಹಾಸನಕ್ಕೆ. ಆ ಜಿಲ್ಲೆಗಳ ಅಭಿವೃದ್ಧಿ, ಆ ಜಿಲ್ಲೆ ಹೆಂಗೆ ಅಭಿವೃದ್ಧಿ ಆಯಿತು? ರಾಮನಗರದಲ್ಲಿ ಮಿನಿ ವಿಧಾನಸೌಧ ಇವತ್ತು ಕಟ್ಟಿದ್ರ? ಯಾವತ್ತು ಕಟ್ಟಿದ್ದು? ಇವನ್ನೆಲ್ಲ ನನ್ನ ಮಂಡ್ಯ ಮತದಾರರು ಯೋಚನೆ ಮಾಡಬೇಕಿದೆ. ಇವೆಲ್ಲ ನಮಗೇನಾಯಿತು ಒಂಥರ, ಏನೋ ಒಂಥರ ತಾತ್ಸಾರ ಮನೋಭಾವನೆ ಶುರು ಆಯಿತು. ಜೊತೆಗೆ ಒಂದು ಸಣ್ಣ ಬೇಜಾರು ಏನಂದರೆ, ಯಡಿಯೂರಪ್ಪನವ್ರನ್ನ ಇಷ್ಟಪಟ್ಟರು ಕೂಡ ಪಾಪ ಯಡಿಯೂರಪ್ಪನವರ ಸಂದರ್ಭದಲ್ಲಿ 3 ಮುಖ್ಯಮಂತ್ರಿಗಳು ಬದಲಾಯಿತು. ಇದು ನನಗೆಲ್ಲ ಒಂಥರ ಏನಿದು 3 ಮುಖ್ಯಮಂತ್ರಿ ಬದಲಾಗ್ಬಿಡ್ತು ಅನ್ನೋ ಒಂದು ಇದ್ರ ನಡುವೆ ಮೋದಿಯವರು ಗುಜರಾತ್ನಲ್ಲಿ 4ನೇ ಟರ್ಮ್ ಸಿ ಎಮ್ ಆಗಿ 2012 ಆಯ್ಕೆ ಆಗ್ತಾರೆ. ಅದು ನನಗೆಲ್ಲ ಒಂಥರ ಮೋದಿಯವ್ರ ಮೇಲೆ ಅಪಾರವಾದ ಪ್ರೀತಿ, ಅಪಾರವಾದ ಒಂಥರ ಗೌರವ, ಅವ್ರ ಮುಂದೆ ಮೇಲೆ ವಿಶ್ವಾಸ, ಇದನ್ನೆಲ್ಲ ನೋಡ್ತಾ ಅವ್ರಲ್ಲಿ ಗೂಗಲ್ ಸರ್ಚಲ್ಲಿ ಹೋಗಿ ಅವ್ರ ಬಗ್ಗೆ ಹಲವಾರು ಮಾಹಿತಿಗಳು ತೆಗಿತೀನಿ. 1-1.5 ವರ್ಷ ಸ್ಟಡಿ ಮಾಡ್ತೀನಿ. ಸೊ ಒನ್ ಫೈನ್ ಡೇ ನನಗೆ ಗೊತ್ತೋ ಗೊತ್ತಿಲ್ಲದೆ ನಮಗೆ 2014 ನಮೋಬ್ರಿಗೇಡು, ತಾಯಿ ಪೇ ಚರ್ಚಾ ಮೋದಿಯವ್ರ ಕಾರ್ಯಕ್ರಮ, ಮತ್ತು ಬಿ ಜೆ ಪಿ ಅಭಿಯಾನದಲ್ಲಿ ನಾನು ತೊಡ್ಕೊಂಬಿಟ್ಟಿದ್ದೀನಿ 2014 ಬಿಫೋರ್ ಮೋದಿಯವರು ಪಿ ಎಮ್ ಆಗಕ್ಕೆ ಮುಂಚೆನೆ ನಾನು ಆ ನೆಟ್ಟಿಗೆ ಅಲ್ಲಿಗೆ ಬಂದು ತಲುಪಿಬಿಟ್ಟಿದೆ. ಯಾಕಂದರೆ ಅವ್ರ ಅಭಿಮಾನ ನಮ್ಮನ್ನು ಅಲ್ಲಿಗೆ ಅಂತ ಹೇಳ್ಕೊಂಬಂತು. ತದನಂತರ ಎಮ್ ಎಲ್ ಸಿ ಎಲೆಕ್ಷನ್ ಅವರು ನಮ್ಮ ಮಯೂರ್ ರವಿಶಂಕರ್ ಎಲೆಕ್ಷನಲ್ಲಿ ನಿರಂತರ 2.5-3 ತಿಂಗಳು ಅವ್ರ ಜೊತೆ ಹೋರಾಟ ಮಾಡ್ತಾ ಅವ್ರು ಕೊಟ್ಟ ಕೆಲಸಗಳನ್ನು ಪರಿಪೂರ್ಣ ಮಾಡ್ತಾ 2015 ಸಕ್ರಿಯವಾಗಿ ನಾನು ಬಿ ಜೆ ಪಿ ತೊಡ್ಕೊಳ್ತೀನಿ. 2016 ಬಿ ಜೆ ಪಿ ನನಗೆ ಭಾಳ ಯಾಕಂದ್ರೆ ನನಗಿಂತ ಸೀನಿಯರ್ ತುಂಬ ಇದ್ರು ಕೂಡ ಆ ಪಕ್ಷ ನನಗೆ ಜವಾಬ್ದಾರಿ ನಡೆಯಿತು. ಎಸ್, ಮುಂದುವರ್ಸೋಣ ಸರ್. ಈ 4 ಈಗ 2014-15 ನೀವು ಪಕ್ಷವನ್ನು ಸೇರಿಕೊಂಡ್ರಿ? ಖಂಡಿತ. ಅದು ನಿಮ್ಮ ಪ್ರಾರಂಭ ದಿನ? ಪ್ರಾರಂಭ ದಿನ 14 ಮೆಂಬರ್ಶಿಪ್ ಆಯಿತು. ಎಸ್ ಎಸ್, ಸಮಾಜ ಸೇವೆಗೆ ಈ ಒಂದು ಈಗ ನೀವು ನಿರಂತರವಾಗಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಿ ಈ ಹಿಂದೆಯಿಂದಲೂ ಕೂಡ. ಈ ಫೋಟೋಗ್ರಫಿ ಸಮಯಗಳಿಂದನು ಕೂಡ ಎಳ್ಳಷ್ಟು ಇವಾಗ ದೊಡ್ಡದೇ ಅಲ್ಲ, ಬೇಕರಿ ಮಾಡಿದ ಮೇಲೆ 5% ಇರ್ಬೋದು. ಯಾಕಂದ್ರೆ ಕಾರ್ಯಕ್ರಮಗಳಿಗೆ, ಸಾಕಷ್ಟು ಸ್ಕೂಲ್ಗಳಿಗೆ ಸಿ ಎನ್ ಅನ್ಸು ಪ್ರತಿಯೊಂದರಲ್ಲೂ ಕೂಡ ನೀವು ತೊಡಗಿಸ್ಕೊಂಡ್ಬರ್ತಾ ಇದ್ದೀರಿ.
ಈ ಸಮಾಜ ಸೇವೆಗೂ ಕೂಡ ಈ ರಾಜಕಾರಣಕ್ಕೂ ಕೂಡ ಇಟ್ಟಿರುವಂಥ ವ್ಯತ್ಯಾಸ ಏನು ಸರ್? ರಾಜಕಾರಣನೇ ಏನಕ್ಕೆ ಮಾಡಬೇಕು, ಸಮಾಜ ಸೇವೆನೇ ಮಾಡ್ಕೊಂಡಿರ್ಬಾರ್ದು? ನಾನು ಅದನ್ನು ವಿಚಾರಕ್ಕೆ ಹೇಳ್ತೇನೆ. ಈಗ ನನಗೆ ಒಂದು ಯಾವುದೇ ಒಂದು ಸ್ಟೇಷನ್ಗೆ ಆಗ್ಬೋದು, ಮತ್ತೊಂದು ಆಗ್ಬೋದು, ಒಂದು ಆಫೀಸ್ ಆಗ್ಬೋದು, ಮಗನೊಂದಿಗೆ ಆಗ್ಬೋದು, ಎಲ್ಲೇ ಹೋದರೂ ಕೂಡ ಒಂದು ರಾಜಕೀಯ ಬ್ಯಾಕ್ಗ್ರೌಂಡ್ ಇದ್ದರೆ ಅದಕ್ಕೆ ಸಿಗುವಂಥ ಮೈಲೇಜು, ಅದಕ್ಕೆ ಸಿಗುವಂಥ ಬೆಲೆ, ಅಥವಾ ನಮ್ಮ ಕೆಲಸ ನಮ್ಮ ಕಾರ್ಯಕರ್ತರಿಗೆ ಆಗಬೇಕಾದಂಥ ಕೆಲಸಕ್ಕೆ ಒಂದು ಪೂರಕವಾಗಿ ಒತ್ತಾಸೆಯಾಗಿ ಒಂದು ರಾಜಕೀಯ ಪಕ್ಷ ಇರುತ್ತೆ. ಅದರಲ್ಲಿ ಯಾವ್ದು ಸೂಕ್ತ ಅಂದಾಗ ನನಗೆ BJP ಅತ್ಯಂತ ಸೂಕ್ತವಾಗಿ ಎದ್ದುಕೊಂಡಿದ್ದು ಮೋದಿಯವರ ಆಡಳಿತ ವೈಖರಿ, 4 ಟರ್ಮ್ CM ಆಗಿದೆ. ಅದರ ಪೂರಕವಾಗಿ ನನಗೆ 2016 ಒಂದು ಕೋಯಿನ್ಸಿಡೆನ್ಸ್ ಅಂದರೆ ನಾನು ಸಾಯೋವರೆಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ತಾಲೂಕು ಅಧ್ಯಕ್ಷರುಗಳು ಕೂಡ ಜನವರಿ ಫೆಬ್ರವರಿಲಿ ಅನೌನ್ಸ್ ಆಯಿತು, ಅಥವಾ ಮಾರ್ಚ್ ಒಳಗೆ ಎಲ್ಲ ತಾಲೂಕು ಅಧ್ಯಕ್ಷರದ್ದು ಅನೌನ್ಸ್ ಆಯಿತು. ಬಟ್ ನನ್ನ ಮಾತ್ರ ಸ್ವಲ್ಪ ಡಿಲೇ ಆಯಿತು. ಬಟ್ ಡಿಲೇ ಆದರೂ ಕೂಡ July 15 ಶಂಕರೇಗೌಡರು ಹುಟ್ಟಿರೋ ದಿನ ನನ್ನ BJP ನಗರ ಘಟಕದ ಅಧ್ಯಕ್ಷನ ಜವಾಬ್ದಾರಿ ನನಗೆ ದಕ್ಕುತ್ತೆ. ಪಾರ್ಟಿ ಅದನ್ನು ನನಗೆ ಜವಾಬ್ದಾರಿ ವಹಿಸುತ್ತೆ. ಆ ನಿಟ್ಟಿನಲ್ಲಿ ಇಷ್ಟು ವರ್ಷ ಕೆಲಸ ಸಮಾಜ ಸೇವೆಗೂ ನಾನು ಅದನ್ನೇ ನಿಮ್ಗೆ ಕ್ಲಾರಿಟಿ ಕೊಟ್ಟೆ. ಸಮಾಜ ಸೇವೆ ನಿಜ, ಸಮಾಜ ಸೇವೆನೇ ಮಾಡ್ತಾ ಇರ್ಬೋದಾಗಿತ್ತು, ಹಲವಾರು ವ್ಯಕ್ತಿಗಳು ಇವತ್ತಿಗೂ ನಿರಂತರ ಮಾಡ್ತಾ ಬಂದಿದ್ದಾರೆ. ಒಂದು ರಾಜಕೀಯ ಶಕ್ತಿ ಇದ್ದರೆ ಸಮಾಜ ಸೇವೆ ಮಾಡಲಿಕ್ಕೆ ಇನ್ನೊಂದಷ್ಟು ಶಕ್ತಿ ಬರುತ್ತೆ ಅಂತ ನನ್ನ ಭಾವನೆ. ಆ ನಿಟ್ಟಿನಲ್ಲಿ ನಾನು BJP ಪಕ್ಷಕ್ಕೆ ಸೇರ್ಪಡೆ. ರಾಜಕೀಯ ಗುರು ಯಾರು ಸರ್? ಒಂದೊಂದು ನನಗೆ ಶಂಕರೇಗೌಡರು ಅಥವಾ ಮೋದಿಯವರ ಇನ್ಸ್ಪಿರೇಷನ್ ಪ್ರೇರಣೆ ಅಂದರೆ ತಪ್ಪಾಗಿರ್ತೀವಿ. ರಾಜ್ಯದಲ್ಲಿ ಅವ್ರು ಬಿಟ್ಟರೆ ಬೇರೆ ಅಲ್ಲ ರಾಜ್ಯದ ಬಿಡಿ, ನನಗೆ ಫಸ್ಟ್ ಇನ್ಸ್ಪಿರೇಷನ್ ಮನೆ ಶಂಕರೇಗೌಡರನ್ನ ಹತ್ತಿರದಿಂದ ನೋಡಿದ್ದೀವಿ. ಅವರು ಒಂದು ನನಗೆ ಮೌಲ್ಯಾಧಾರಿತ ರಾಜಕಾರಣಿ, ತನಗೋಸ್ಕರ ಏನು ಬಯಸ್ತೇ ಸಮಾಜಕ್ಕೋಸ್ಕರ ಎಲ್ಲ ಮಾಡಿಟ್ಟಂತ ಶ್ರೇಷ್ಠವಾದ ವ್ಯಕ್ತಿತ್ವ ಉಳ್ಳುವಂಥವ್ರು KV ಶಂಕರೇಗೌಡರು. ಯಾಕಂದ್ರೆ ಅವ್ರು ಮಾಡಿರೋ ಕೆಲಸಗಳು ಹಂಗೆ ಇದೆಯಲ್ಲ. ಇವತ್ತು DCC ಬ್ಯಾಂಕು ದೊಡ್ಡ ಮಟ್ಟದಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಟ್ಟದಲ್ಲಿ ಬೆಳೆದು ಇವತ್ತು ನಿಂತಿದೆ ಅಂತಂದರೆ KV ಶಂಕರೇಗೌಡರ ಅಪಾರವಾದ ಕಡೆಗೆ. ರೈತ ಸೊಸೈಟಿ ಆಗಿರ್ಬೋದು, ಸಂಘಟನೆಯನ್ನು ರೈತರಿಗೆ ಒಂದು ಬಲ ತುಂಬುವಂಥ ಕೆಲಸ ನಾವತ್ತು KV ಶಂಕರೇಗೌಡರು ಮಾಡಿದರು. ಇನ್ನು ಎಜುಕೇಷನ್ ಫೀಲ್ಡಲ್ಲಂತೂ ಕ್ರಾಂತಿ ಮಾಡಿಟ್ಬಿಟ್ರೆಯಪ್ಪ. ಅವತ್ತು ಅವರೆಲ್ಲ ಓದ್ಬೇಕಾದ್ರೆ ರಾಮನಗರ ಚನ್ನಪಣ್ಣ ಈ ಕಡೆ ಓದ್ ಬರುವಂಥ ದುಸ್ಥಿತಿ ಇತ್ತು. ಅದನ್ನು ಅರ್ಥಂತ ಅವ್ರು ಏನು ಮಾಡಿದ್ರು, LLB ಓದಿದ್ದಂಥ ನಮ್ಮ KV ಶಂಕರೇಗೌಡರು ಏನು ಮಾಡ್ತಾರೆ, ಮಂಡ್ಯದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಶಿಕ್ಷಣನ ಒಂದು ದೊಡ್ಡ ಮಟ್ಟದಲ್ಲಿ ಸುಧಾರಣೆ ಆಗಲಿಕ್ಕೆ ದೊಡ್ಡ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ರು. ರಾಜಕಾರಣ ಆಗಿದ್ರು ಕೂಡ ಕಲೆಯ ಮೇಲೆ, ಸಾಂಸ್ಕೃತಿಕ ಚಟುವಟಿಕೆಗಳ ಮೇಲೆ ವಿಶೇಷವಾದ ಪ್ರೀತಿ ಮತ್ತು ಅಭಿಮಾನ ಇಟ್ಕೊಂಡು ನಾಟಕದಕ್ಕೂ ಕೂಡ ಅವರು ಒತ್ತಾಸೆಯಾಗಿ ನಿಂತು ನಾಟಕನೂ ಕೂಡ ಪ್ರದರ್ಶನ ಮಾಡಿದರು, ನಾಟಕನೂ ಕೂಡ ನಡೆಸಿದರು, ನಾಟಕನೂ ಕೂಡ ಬರೆದ್ರು, ಕೊನೆಗೆ ಚಿತ್ರರಂಗಕ್ಕೆ ಹೋದರು, ಚಿತ್ರರಂಗಲ್ಲೂ ಯಶಸ್ಸು ಮಾಡಿದ್ರು, ಹಲವಾರು ಕ್ಷೇತ್ರದಲ್ಲೇ ಕೈಯಾಡಿಸಿದಂಥ ಹಾಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಒಂದು ವ್ಯಕ್ತಿತ್ವವನ್ನು ಉಳಿದಂಥ ಉಳ್ಳವರಾಗಿದ್ದರು. ಅವರೇ ನನಗೆ ಮೊದಲನೇ ಇನ್ಸ್ಪಿರೇಷನ್ ಅಂದರೆ ತಪ್ಪಾಗಲ್ಲ. ಸರ್, ಈಗ ನೀವು 35 ವಾರ್ಡ್ ಇದೆ ಮಂಡ್ಯ, 35 ವಾರ್ಡ್ಗೂ ಕೂಡ ನೀವು ವಿಸಿಟ್ ಮಾಡುವಂಥದ್ದು ಮತ್ತು ಅಲ್ಲಿಯ ಮತದಾರಗಳನ್ನು ಸೆಳೆಯುವಂಥದ್ದು, ನಗರ ಪ್ರದೇಶದಲ್ಲಿ ನಿಮ್ಮ ಪರಿಚಯ ಇದ್ದೇ ಇದೆ ಅಂದಿದ್ದ. ಹಂಗಾಗಿ 35 ವಾರ್ಡ್ಗಳಲ್ಲಿ ನಿಮ್ಮ ಕೆಲಸಗಳೇನು ಸರ್ ಈ ಒಂದು ಚುನಾವಣೆ? ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಯಾಕಂದರೆ ತುಂಬ ಉತ್ಪ್ರೇಕ್ಷೆ ಆಗ್ತಾ ಸತ್ಯಕ್ಕಿಂತ ಮೀರಿ ಹೋದಾಗ ಉತ್ಪ್ರೇಕ್ಷೆ ಅನಿಸುತ್ತೆ. ನಾನು 2018-17 ನಾನು ಮತ್ತು ಆರ್ಗ್ಯಾನಿಕ್ ಮಧುಚಂದ್ರ ಡಾಕ್ಟರ್ ಸದಾನಂದ ಅವರು ಕೂಡ 3 ಜನ ನಾವು MLA ಕ್ಷೇತ್ರದ ಆಕಾಂಕ್ಷಿತ ಅಭ್ಯರ್ಥಿಗಳಾಗಿದ್ದು 3 ಜನ ಒಟ್ಟೊಟ್ಟಿಗೆ ಮಂಡ್ಯ ನಗರದಲ್ಲಿ 35 ವಾರ್ಡಲ್ಲಿ ಗುರುತಿಸುವಂಥ BJP ಬಲ ಮಾಡುವಂಥ ಕೆಲಸಕ್ಕೆ 3 ಜನ ಕೈ ಜೋಡಿಸಿ ಕೆಲಸ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಅವತ್ತನ್ನೇ ನಾವು ಬೂತ್ನ ಆಗಿರ್ಬೋದು ವಾರ್ಡನ್ನ ಆಗಿರ್ಬೋದು ಗಟ್ಟಿಗೊಳಿಸುವಂಥ ಕೆಲಸ ಮಾಡಿದ್ವಿ. ಅದರ ಪೂರಕವಾಗಿ ಬಹುಶಃ ಚಂದ್ರಗಾಳ ಶಿವಣ್ಣ ಅವರು ಬಂದಾಗ ನಮಗೆ 19,000 ಓಟ್ ಬಂತು. ನಂಗೆ ಮಂಡ್ಯ ನಗರದಲ್ಲಿ ಟೋಟಲ್ 32,000 ಚಿಲ್ಲರೆ ಓಟ್ ಬಂದಿದೆ ಅವ್ರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ. ಈ 35 ವಾರ್ಡಲ್ಲಿ 19,000 ಓಟ್ ಬಂತು ಅಂದರೆ ನಮ್ಮ ಎಲ್ಲ ಸಂಘಟನಾ ಪ್ರೇರಿತ ಜೊತೆಗೆ ಎಲ್ಲ ನನ್ನ ಕಾರ್ಯಕರ್ತರ ಬಂಧುಗಳು ಆಮೇಲೆ ಎಲ್ಲರೂ ಕೂಡ ಮನಸ್ಸು ಮಾಡಿ ಒಬ್ರಿಗೊಬ್ರು ಕೈ ಜೋಡಿಸಿದ್ರೆ ಮಂಡ್ಯದಲ್ಲಿ BJP ತರೋದು ಏನು ದೊಡ್ಡ ಕಷ್ಟ. ನಗರ ಓಕೆ ಸರ್, ಮಂಡ್ಯ ನಗರ ಓಕೆ, ಈ ಹಳ್ಳಿಗಳಲ್ಲಿ ಟಚ್ ಇಲ್ಲ ಸರ್. ಟಚ್ ಇಲ್ಲದೆ ಶಿವಣ್ಣ ಅವ್ರಿಗೆ ನಮಗೆ 13,000 ಚಿಲ್ಲರೆ ಓಟ್ ಬಂತು. ಪ್ರದೇಶದಲ್ಲಿ ಜಾಸ್ತಿ ಓಟ್ ಬಂತು ಸರ್. ಇವತ್ತು ಪರಿಸ್ಥಿತಿ ವಿಭಿನ್ನವಾಗಿದೆ. ಇವತ್ತು ಪ್ರತಿಯೊಬ್ಬರು ಮನೆಗೆ ಒಂದು ಮಗುನ ಕೇಳಿದ್ರೆ ಮೋದಿ ಯಾರು ಅಂತ ಗೊತ್ತಾಗ್ತದೆ. ಮಂಡ್ಯ ಗ್ರಾಮಾಂತರಕ್ಕೆ ಹೋಗಿ ನಾವು ಏನು ಕೇಳಬೇಕು ಅಂದರೆ ಸರ್, ಇವತ್ತು ಹೆಂಗಿದೆ ನೀವೇ ವಾಸ್ತವ ಯೋಚನೆ ಮಾಡಿ. ಇವತ್ತು ಹಳ್ಳಿಗಳಲ್ಲೂ ಒಳ್ಳೊಳ್ಳೆ ಕಟ್ಟಡಗಳು ಎದ್ದು ನಿಲ್ತಾ ಇದೆ. ಬಿಕಾಸ್ ವೈ? ವಾಸ್ತವ ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ 24 ಗಂಟೆ ಕರೆಂಟ್ ಕೊಡಲಿಕ್ಕೆ ನನ್ನ ಮೋದಿನೇ ಬರಬೇಕಾಯ್ತು. ಹಳ್ಳಿ ಹಳ್ಳಿಗೆ 24 ಗಂಟೆ ಕರೆಂಟ್ ಕೊಡೋಕ್ಕೆ ಆಗಲಿಲ್ವಾ ಇವರು? 70 ವರ್ಷ ಬೇಕಾಯ್ತಾ? ಮೋದಿನೇ ಬರಬೇಕಿತ್ತ ಕರೆಂಟ್ ಕೊಡಲಿಕ್ಕೆ? ಆ ಕರೆಂಟ್ ಕೊಟ್ಟಿದ್ದ ಪ್ರತಿಫಲ ಇವತ್ತು 16,000
ಸಾರಿ 18,657 ಎರಡು ಹಳ್ಳಿಗಳಿಗೆ 24 hours ಕರೆಂಟ್ ಆಗಿದೆ. ಅಲ್ಲಿ ಜನ ಗುಳ್ಳೆ ಬರೋದು ಬೇಕಾಗಿಲ್ಲ, ಅಥವಾ ನಾವು ಸಿಟಿ ವಾತಾವರಣ ಬದುಕಬೇಕು ಅಂತ ಬೇಕಾಗಿಲ್ಲ, ಹಳ್ಳಿಲೇ ಕೂಡ ಬದುಕ್ಬೋದು ಅಂತಂದ್ಬಿಟ್ಟು ಅದನ್ನು ಪ್ರೂವ್ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಯಾಕಂದರೆ ಒಂದು ಸೈಟ್ನ ಇಲ್ಲಿ ತೊಗೊಳೋದು ಬದಲು ಅಲ್ಲಿ ಮನೆಯೇ ಕನ್ಸ್ಟ್ರಕ್ಟ್ ಆಗಿಬಿಡುತ್ತೆ. ಎಸ್ ಓಕೆ ಸರ್, ಅವ್ರದ್ದೊಂದು ಅಲ್ಲೇ ನಿಜ ಬರ್ತದೆ ಅಂತ ಮೂರ್ಬುಲೆನಲ್ಲಿದೆ. ಬಟ್ ನಾನು ಹೇಳ್ತಾ ಇರೋದು ಮಂಡ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮಗಳ ಒಡನಾಟ ಹಳ್ಳಿಗಳಲ್ಲಿ ಆ ಮತದಾರ ಬಂದ ಮತದಾರರ ಜೊತೆನಲ್ಲಿ ಆ ಬಾಂಧವ್ಯ ನಾವು ವಿಸಿಟ್ ಮಾಡುವಂಥದ್ದು ಅದು ಅದೆಲ್ಲ ಯಾವ ರೀತಿ? ಸರ್, ಈಗ ನಾನು ಹೇಳಿದ್ನಲ್ಲ ಸರ್, ದಿಕ್ಕು ಬದಲಾಗಿದೆ, ಮತದಾರ ಯೋಚನೆ ಮಾಡುವ ದೃಷ್ಟಿಕೋನ ಬದಲಾಗಿದೆ. ಅವನು ಅರ್ಥ ಮಾಡ್ಕೊಂತ ಇದ್ದಾನೆ, ಇವನ್ನೆಲ್ಲ ನೋಡ್ತಾ ಇದ್ದಾನೆ. ಮುಂಚೆ ನಾವು ಏನು ಬೇಡ ಸರ್, ನಾವು ಫೋಟೋಗ್ರಫಿಗೆ ಹೋಗ್ಬೇಕಾದ್ರೆ ಬೇಡ ಸರ್, 10 ವರ್ಷದ ಹಿಂದ್ಗಡೆ ಹಳ್ಳಿ ಹಳ್ಳಿಯಲ್ಲಿ ಹೆಂಗಸರು ಕತ್ಲಾರ ಸಾಕು ಮನೆಯಿಂದ ಹೊರಗಡೆ ಬಂದು ತಮ್ಮ ದೈನಂದಿನ ಕಾರ್ಯಕ್ರಮಗಳನ್ನ ಮುಗಿಸುವಂಥ, ಕತ್ಲಾಗಕ್ಕೆ ಮುಂಚೆ ಇಲ್ಲ ಕತ್ಲಾದ ಮೇಲೆ, ಬೆಳಕು ಹರಿಯೋಕ್ಕೆ ಮುಂಚೆ ಮತ್ತು ಕತ್ಲಾದ ಮೇಲೆ ಅವರ ನಿತ್ಯ ಕರ್ಮಗಳನ್ನ ಮುಗಿಸುವಂಥ ಅನಿವಾರ್ಯ ಪರಿಸ್ಥಿತಿ. ಒಂದು ಪ್ರತಿ ಮನೆಗೂ ಟಾಯ್ಲೆಟ್ ವ್ಯವಸ್ಥೆಯನ್ನು ಪರಿಪೂರ್ಣಗೊಳಿಸಿದ್ದು ಮೋದಿಯವರು ಬಂದ ಮೇಲೆ. ಇವೆಲ್ಲ ಒಂದು ದೊಡ್ಡ ಡೆವಲಪ್ಮೆಂಟ್ಸು. ಆಮೇಲೆ ಇನ್ನೊಂದು ಮಾತು ಹೇಳಿಕ್ಕೆ ಬಯಸ್ತೀನಿ, ಒಬ್ಬ ಮತದಾರ 500 ರೂಪಾಯಿಗೋ 1,000 ರೂಪಾಯಿಗೋ ಮಾತನ್ನು ಮಾರ್ಕೊಳ್ಳೋದನ್ನು ದಯವಿಟ್ಟು ಮಾಡೋಕೆ ಹೋಗ್ಬೇಡ್ರಿ. ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದ ಒಂದು ಸತ್ಯದ ಒಂದು ಅನ್ವೇಷಣೆ ಆಗಬೇಕಿದೆ. ಒಬ್ಬ ಪ್ರತಿಯೊಬ್ಬ ರೈತನಿಗೂ ಮೋದಿಯವರು BPL ಬಿಲೋ ಪಾವರ್ಟಿ ಲೈನ್ ಪ್ರತಿಯೊಬ್ಬ ರೈತನಿಗೆ 6,000 ಅಕೌಂಟ್ಗೆ ಆಗ್ತಾಯಿದ್ದಾರೆ ಪ್ರತಿ ವರ್ಷ. ನಮ್ಮ ರಾಜ್ಯ ಸರ್ಕಾರ 750 ಕೊಟ್ಟರು, ಒಟ್ಟು 10,000 ಪ್ರತಿ ವರ್ಷ ಬರ್ತಾಯಿದೆ. ಅಲ್ಲಿಗೆ 10,000 ವರ್ಷಕ್ಕೆ ಅಂದರೆ 5 ವರ್ಷಕ್ಕೆ 50,000 ಆಯಿತು. ಈಗ ಒಬ್ಬ ವೋಟ್ ಹಾಕ್ಸ್ಲಿಕ್ಕೆ ಬರ್ತಾನೆ, ನಿಮ್ಮ ಹತ್ರ 50,000 ದುಡ್ಕೊಂಡಿಕ್ಕೆ ಸಾಧ್ಯ? ನಾವು ನಿಮ್ಮ ಕಷ್ಟಗಳಿಗೆ ಕಣ್ಣೀರು ಒರೆಸಕ್ಕೆ ಸಾಧ್ಯ? ಬೇಡ, ಏನು ಬೇಡ ಸರ್. ಹಳೆ ಸರ್ಕಾರಗಳು ಇದ್ವಲ್ಲ ಮೋದಿ ಬರ್ಲಿಕ್ಕೆ ಮುಂಚೆ, ಗ್ಯಾಸ್ ಸಿಲಿಂಡರ್ಗೆ 3 ದಿನ ಕ್ಯೂ ನಿಂತಿದ್ದೋ, ಕನಿಷ್ಠ 3 ದಿನ ಕ್ಯೂವಲ್ಲಿ ನಿಂತಿದ್ದೋ. ಈ ಚಿತ್ರಣ ನಮ್ಮ ಕಣ್ಣು ಮುಂದೆ ಇನ್ನೂ ಇದೆ. ಮನಮೋಹನ್ ಸಿಂಗ್ ಅವರು 6 ಸಿಲಿಂಡರ್ ಹೋಗಿ 8 ಸಿಲಿಂಡರ್ ಏನೋ ಕೊಡಬೇಕು ಅಂತ ಒಂದು ಪ್ರೋಟೋಕಾಲ್ ಹೊರಡಿಸ್ತಾರೆ. ಅದು ಮನಮೋಹನ್ ಸಿಂಗು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಧ್ಯೆ ಡಿಸ್ಕಷನ್ ಆಗುತ್ತೆ. ರೀ 8 ಸಿಲಿಂಡರಲ್ಲ 12 ಸಿಲಿಂಡರ್ ಕೊಡಿ ಅಂತ ಪೇಪರ್ಗಳನ್ನ ಅವತ್ತಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಎದುರುಗಡೆ ಬಿಸಾಕ್ತಾರೆ ರಾಹುಲ್ ಗಾಂಧಿ ಅವರು. ಇವತ್ತು ಎಷ್ಟಾರು ಸಿಲಿಂಡರ್ ತಗೊಳ್ತಾರೆ, ಸಿಗ್ತಲ್ವ ಜನಗಳಿಗೆ? ಸರ್, ನಮಗೆ ಸಿಲಿಂಡ್ರು ನಮ್ಮನೆಗೆ ಸಿಲಿಂಡರ್ ತೊಗೊಂಡೋಗ್ಬೇಕು ಅಂದರೆ ಒಬ್ಬ ವ್ಯಕ್ತಿ ತನ್ನ ಜೋಬಿನ ದುಡ್ಡು ತಗೊಂಡು ಸಿಲಿಂಡರ್ ತಗೊಂಡು ಹೋಗ್ತಾನೆ ತೋರಿಸ್, ಯಾವ ಸರ್ಕಾರ ದುಡ್ಡಿಂದಲ್ಲ. ಅಂಥದ್ರಲ್ಲೂ 3 ದಿನ ಕ್ಯೂವಲ್ಲಿ ನಿಲ್ಲಿಸಿದ್ರು. ಇವರೆಲ್ಲ ದುಮ್ರಾಟಗಳನ್ನ ನೋಡ್ಕೊಂಬಂದಿದ್ದಾರೆ. ಇವಾಗ ಅದಕ್ಕಿಂತ ಮುಂದೆ ಹೋಗಿ ಯೋಚನೆ ಮಾಡೋಣ. ಸಿದ್ದರಾಮಯ್ಯನವರು ಶಾದಿ ಬಗ್ಗೆ ಕೊಟ್ಟರು, ಎಲ್ಲ ಧರ್ಮದವ್ರಿಗೂ, ಎಲ್ಲ ಕಡುಬಡವ್ರಿಗೂ BPL ಕಾರ್ಡ್ ಕೊಟ್ರ, ಎಲ್ಲ BPL ಕಡುಬಡವರಿಗೆ BPL ಕಾರ್ಡ್ದಾರರಿಗೆ ಬಿಲೋ ಪಾವರ್ಟಿ ಲೈನ್ ಕೊಟ್ಟಿದ್ರೆ ನಾವು ಒಪ್ಕೊಳ್ಳೋಣ. ಇಲ್ಲ, ಮಕ್ಕಳಿಗೆ ಟೂರ್ ಬಗ್ಗೆ ಕೊಟ್ಟರು, ಲಕ್ಷಾಂತರ ಗಟ್ಟಲೆ ಒಂದು ವ್ಯಾಪಾರವನ್ನು ಬಿಟ್ಟು ರಾಜಕೀಯಕ್ಕೆ ಬಂದು ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಲಕ್ಷಾಂತರ ರೂಪಾಯಿ ಸಾಕಷ್ಟು ನುಕ್ಸಾನ್ಗಳನ್ನು ಮಾಡಿ, ಖರ್ಚು ವೆಚ್ಚಗಳನ್ನು ಮಾಡಿ ತುಂಬ ದೊಡ್ಡ ಮಟ್ಟದಲ್ಲಿ ನಷ್ಟ ಅನುಭವಿಸಿದಿರಿ ಅನ್ನುವಂಥ ಮಾತು. ಸಮಾಜ ಸೇವೆ ಅಂದಾಗ ಅವೆಲ್ಲ ಆಗ್ತವೆ. ಬಹುಶಃ 2018 ನಮ್ಮ ಕೆಲವೊಂದು ಕೌನ್ಸಿಲರ್ಗಳನ್ನು ಕರ್ಕೊಂಬರ್ಬೇಕಾದಾಗ ನಾನು ಒಂದು ಟಿಕೆಟ್ಗೋಸ್ಕರ ಹಾರ ಸಾಹಸ ಮಾಡಿದಿರಿ, ಬೇಕಾದಷ್ಟು ನುಕ್ಸಾನ ಮಾಡಿದಿರಿ, ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದೀರಿ. ರಾಜಕಾರಣ ಅಂದರೆ ಹಂಗೆ ಒಂದಷ್ಟು ಹೋಗ್ತದೆ, ಏನು ಮಾಡಲಿಕ್ಕಾಗಲ್ಲ. ಬಟ್ ಒಂದು ಇಷ್ಟು ನನಗೆ ಬೇಜಾರಿದೆಯಾ ಅಂತ? ಖಂಡಿತ ಇಲ್ಲ, ಎಲ್ಲನೂ ಉಳಿಸೋಕ್ಕಾಗಲ್ಲ. 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಎಲ್ಲನೂ ಉಳಿಸೋಕ್ಕಾಗತ್ತಾ? 10% ಸಮಾಜ ಮುಖ್ಯ ಕೆಲಸ ಮಾಡಬೇಕು. ಅದನ್ನು ನಾನು ಪಕ್ಷಕ್ಕೆ ತೊಡಗಿಸ್ಕೊಳ್ಳೋದ್ರ ಮೂಲಕ ಕೆಲಸ ಮಾಡಿದ್ದೀನಿ. ಅದನ್ನು ವೇಸ್ಟು ಖರ್ಚಾಗೋಯ್ತು ಅನ್ನೋದು ಅಪ್ರಸ್ತುತ ಅಂತ ನಾನು ಅನುಭವಿಸ್ತೀನಿ. ರಾಜಕಾರಣಕ್ಕೆ ಅವೆಲ್ಲ ಬೇಕಾಗ್ತದೆ. ಜೊತೆಗೆ ನನಗೆ ನಾನು ಹೇಳಿದ್ನಲ್ಲ, ಕೌನ್ಸಿಲರ್ ಎಲೆಕ್ಷನ್ ಒಂದಷ್ಟು ಕೂಡ ಒಂದಷ್ಟು ಖರ್ಚಾಯಿತು. ಬಟ್ ಅವ್ರ ತೃಪ್ತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ತುಂಬ ಡಿಪ್ರೆಸ್ ಆಗುತ್ತಂದೆ, 7 ಕ್ಷೇತ್ರಕ್ಕೆ ಗೆದ್ದೇ ಗೆಲ್ತೀವಿ ನಮ್ಮದು ಮಹದಾಸೆ ಇತ್ತು. ವಿವೇಕ್ ಕೂಡ ಒಳ್ಳೆ ಕ್ಯಾಂಡಿಡೇಟ್ ಆಗಿದ್ರು, ಅಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಮಹದಾಸೆ ಇತ್ತು. ಬಟ್ ಅನಿರೀಕ್ಷಿತವಾಗಿ ವಿವೇಕ್ ಅವ್ರದ್ದು ಹೊಡೆದು ಕೂಡ ಕೇವಲ ಒಂದು 15 ನಾವು 39 ಅಂತರದಿಂದ ಸೋತು. ಹಂಗೆ ಕೆಲವೊಂದು ನಮಗೆ ಸೋಲು ನಮಗೆ ನೋವು ತಂದಿರ್ಬೋದು ಕೂಡ, ಬಟ್ ನನಗೆ ತೃಪ್ತಿ ತಂದಿದೆ. 8,500 ಓಟು ನಾವೆಲ್ಲರೂ ಪ್ರಯತ್ನ ಮಾಡಿದ್ದು. ಈ ನಿಟ್ಟಿನಲ್ಲಿ 2025 ಕೂಡ ನಾವು ಒಳ್ಳೆ ಪ್ರಯತ್ನ ಮಾಡಿ ನಗರಸಭಾ ಚುಕ್ಕಾಣಿ ಹಿಡಿತೀವಿ, ಈ ವಿಧಾನಸಭಾ ಕ್ಷೇತ್ರನು ಒಳ್ಳೆ ಕೆಲಸ ಮಾಡ್ತೀವಿ. ನಮ್ಮ ಅಭ್ಯರ್ಥಿ ಗೆಲ್ಲುವಂಥಕ್ಕೆ ನಾವು ಒಂದು ವೇದಿಕೆ ನಿರ್ಮಾಣ ಮಾಡ್ಕೊತಾ ಇದ್ವಿ, ಅದನ್ನಂತೂ ಎಲ್ಲ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ. ಎಸ್ ಓಕೆ ಸರ್, ಈಗಿನ ರಾಜಕಾರಣ ನಿಮಗೆ ಗೊತ್ತು, ಬರೀ ಬಿಲ್ಡಪ್ಪು
ಫ್ಲೆಕ್ಸು, ಒಂದು ದೊಡ್ಡ ಮಟ್ಟದ ಆಪ್, ಆಡಂಬರ, ವೈಭವೀಕರಣ, ಬರೀ ಇದರಲ್ಲೇ ಏನೋ ಕಳ್ಬೋಗ್ತಾ ಇದೆಯೇನೋ ಅಂತ ಒಂದು ಅನಿಸುತ್ತೆ. ಪ್ರತಿಯೊಬ್ಬನಿಗೂ ಕೂಡ ಈಗ ನೀವು ಓಡಾಡ್ತಾ ಇದ್ರೆ ಅಲ್ಲಿಂದ ಇಲ್ಲಿವರೆಗೂ ಓಡಾಡಿದ್ರೆ 100 ಅಡಿ ರಸ್ತೆನಲ್ಲಿ ಸಾಕು, ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ 100,00,000 ಸಿಕ್ಬೋದು, ಅಷ್ಟು ನಾವು ನೋಡ್ತಾ ಇರ್ತೀವಿ. ಅದನ್ನು ಬಿಟ್ಬಿಟ್ಟು ಸಮಾಜ ಸೇವೆ ನಿಟ್ಟಿನಲ್ಲಿ, ಕೆಲವೊಂದು ಕೆಲಸದ ನಿಟ್ಟಿನಲ್ಲಿ ಏನಾದರೂ ಆಗ್ತಾ ಇದೆಯಾ? ಅದೆಲ್ಲ ಅವ್ರಿಗೆ ಗೈಡ್ಲೈನ್ ಕಮ್ಮಿ ಆಗ್ತದೆ. ಏನು ಸರ್ ಪ್ರಾಬ್ಲಮ್? ಯಾವ ಥರ ಕೆಲಸ ಸರ್? ನಾನು ಹೇಳ್ತಾ ಇರೋದು ನಿಮಗೆ ಅದೊಂದು ಬಿಲ್ಡಪ್ಪೇ ಇದಾಗ್ತಾ ಇದೆ, ಬಟ್ ಜನಕ್ಕೆ ತಲುಪುವಂಥ ಕಷ್ಟಕ್ಕೆ ಸ್ಪಂದಿಸುವಂಥ ಕೆಲಸಗಳು ಆಗ್ತಾ ಇಲ್ಲ ಅಂತ. ಸರ್, ಮೊದಲನೇದಾಗಿ ನಮ್ಮ ಕೇರ್ ಪಡೆ ಬಿಟ್ಟರೆ ಬೇರೆ ಯಾವ ಕ್ಷೇತ್ರದಲ್ಲೂ ನಮ್ದೇನು ಇವತ್ತರೆಗೂ ಯಾವ MLA ಗೆದ್ದಿಲ್ಲ. MLAಗಳಿದ್ದರೆ ನಮ್ಮ ಕ್ಷೇತ್ರದ MLAಗಳು, ನಮ್ಮ ಪಕ್ಷದ MLAಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡೋದು. MLA ಇಲ್ಲದೇ ನಮ್ಮ ಪಕ್ಷ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ. 2 ಶುಗರ್ ಫ್ಯಾಕ್ಟ್ರಿನೂ ಕೂಡ ಇವಾಗಲೂ ಕೂಡ ರನ್ ಆಗುವಂಥದ್ದು ನಮ್ಮ ಸರ್ಕಾರದಿಂದನೇ ಆಗಿರೋದು. ಯಾವೊಂದು JDSO ಮಂಡ್ಯದಲ್ಲಿ ಇದು ಜನಗಳನ್ನು ನಾವು ನಿಮ್ಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಬರೀ ಚಂದಮಮ್ಮ ತೋರಿಸುವಂಥ ಕೆಲಸ ಮಾಡಿ ಆ ಪಕ್ಷ 14 ತಿಂಗಳ ಅಧಿಕಾರದಲ್ಲಿದ್ದರೂ ಶುಗರ್ ಫ್ಯಾಕ್ಟ್ರಿ ಏನು ಮಾಡಿಲ್ಲ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಪಾಂಡವಪುರ ಶುಗರ್ ಸಕ್ಕರೆ ಕಾರ್ಖಾನೆ ರನ್ ಆಗಿದೆ. ಈಗ 7-8 ತಿಂಗಳಿಂದಗಡೆ ನಮ್ಮ ಮಂಡ್ಯ ಸಕ್ಕರೆ ಕಾರ್ಖಾನೆ ಕೂಡ ರನ್ ಆಗ್ತಾ ಇದೆ. ಇದಕ್ಕೆ ಜನಕ್ಕೆ ಪೂರ್ವವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಅದರಲ್ಲಿ ಮಂಡ್ಯ ನಗರದಲ್ಲಿ 35 ವಾರ್ಡ್ಗೆ ಇವತ್ತು ಡಂಬರೀಕರಣ, ನಮ್ಮ ಗೋಪಾಲಯ್ಯ ಸಾಹೇಬರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರು ತೊಗೊಂಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸ ಆಗ್ತಿದೆ. ಅಮೃತ ಬಿಂದು ಯೋಜನೆ 121 ಕೋಟಿ ಅನುದಾನ 2018ರಲ್ಲಿ ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿದ್ದೆ. ಇನ್ನೇನು ಮಾಡಬೇಕು ಸರ್ ನಗರಕ್ಕೋಸ್ಕರ? ಸರ್ಕಾರಿ ಕಚೇರಿಗಳಲ್ಲಿ ಸರ್ ಇವತ್ತು ಹಣ ಇಲ್ಲದೆ ಯಾವ ಕೆಲಸನೂ ಆಗಲ್ಲ, ನಿಮಗೆ ಗೊತ್ತಿದೆ. ಆಯ್ತಾ, ನಿಮ್ಮ ಹೋರಾಟಗಳೇನು ಸರ್ ಅದರಲ್ಲಿ? ವಿಷಯ ಮುಗಿಸ್ತೀನಿ. ಏನಪ್ಪ ಅಂತಂದರೆ, ಯಾವುದೇ ಒಂದು ವಿಚಾರಕ್ಕೂ ಕೂಡ ಈಗ ಯಾವುದೋ ಒಂದು ಖಾತೆ ಆಗಬೇಕು. ತಂದೆ ಸತ್ತ 2-3 ವರ್ಷ ಆಗಿದೆ, ನಗರಸಭೆ ಕೆಲಸ ಆಗಿಲ್ಲ, ಈ ತಾಲೂಕು ಆಫೀಸ್ಗಳಲ್ಲಿ ಯಾವ ಕೆಲಸಗಳು ಆಗಿಲ್ಲ, ದುಡ್ಡಿಲ್ಲದೆ ಅದಕ್ಕೆ ಅದು ಕೂಡ ವಿಳಂಬ ಆಗ್ತಾ ಇರುವಂಥದ್ದು ಎಷ್ಟೋ ಕೆಲಸಗಳು. ಸರ್, ನಾನು ಪ್ರಾಮಾಣಿಕ ಹೋರಾಟ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ನಮ್ಮ ಕಾರ್ಯಕರ್ತನ ಒಟ್ಟಿಗೆ ಹೋದಾಗ ನಾನು 1 ರೂಪಾಯಿನೂ ಖರ್ಚು ಮಾಡಿಲ್ಲ. ಎಲ್ಲ ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ. ಸರ್ಕಾರಿ ಕೆಲಸ ದೇವ್ರ ಕೆಲಸ, ನನ್ನ ಕಾರ್ಯಕರ್ತರ ಒಟ್ಟಿಗೆ. ಸರ್, ನನಗೆ ಆ ಥರ ಆದಾಗ, ನಮಗೆ ರಿಫ್ಲೆಕ್ಷನ್ ಆದಾಗ ನಾವು ಅಂತಿನಲ್ಲಿ ಹೋರಾಟ ಮಾಡ್ಬೋದು. ನಮಗೆ ಅದು ವಿಚಾರ ಗೊತ್ತಲ್ಲ, ವಿಚಾರ ನನಗೆ ಇವತ್ತರೆಗೂ ಆ ಥರದ್ದು ಇಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಯಾವುದು ಕಂಡು ಬಂದಿಲ್ಲ. ಮಾತ್ರ ಕೆಲವೊಂದು ಏನು ಮಾಡಲಿಕ್ಕಾಗಲ್ಲ ಸರ್. ಕರಪ್ಷನ್ ಅಂದ್ ಇವತ್ತಿಂದ ಬಂದಿದೆ, ಸ್ವತಂತ್ರ ನಂತರದಿಂದನೇ ಪ್ರಾರಂಭ ಆಗಿದೆ. ಎಲ್ಲ ಏಕಕಾಲದಲ್ಲಿ ನಿಲ್ಲಕ್ಕಾಗಲ್ಲ. ಅವತ್ತೇ ರಾಜೀವ್ ಗಾಂಧಿ ಹೇಳ್ತಾ ಇದ್ರು, 100 ರೂಪಾಯಿ ಕೊಟ್ಟರೆ ಬಂದು ತಲುಪೋದು 15 ರೂಪಾಯಿ ಮಾತ್ರ, 85 ರೂಪಾಯಿ ಪೋಲ್ ಆಗುತ್ತೆ ಅಂತ. ಮೋದಿ ಅವ್ರು ಜನಧನ್ ಖಾತೆ ಕೊಟ್ಟಾಗ ಏನು ಬಡ್ಕೊಂಬಿಟ್ರು, ಮೋದಿ ಏನೋ ಮಾಡಿಬಿಡ್ತಾನೆ, ಮಾಡಬಾರ್ದನ್ನ ಅಂತ. ಮೋದಿ ಮಾಡಿದ್ದೇನು, ಜನಧನ್ ಖಾತೆ ಕೊಟ್ಟರು, ಆ ರೈತರ ಅಕೌಂಟಿಗೆ ನೇರವಾಗಿ ದುಡ್ಡೋಯ್ತು. ಆ ಜನಧನ್ ಖಾತೆಗೆ ಯಾರ್ಯಾರು ಹಣ ಇಟ್ಟಿದ್ರು ಅವರು ತಗೊಂಬಂದು ನೋಟ್ ಬ್ಯಾನ್ ಆದಾಗ ಅವ್ರ ಅಕೌಂಟಿಗೆ ದುಡ್ಡು ಹಾಕೊಂಡ್ರು. ಅದೆಲ್ಲ ಪ್ಲಾನ್ ಮಾಡಿ ಮೋದಿಯವರು ನೋಟ್ ಬ್ಯಾನ್ ಮಾಡುವಂಥ ದೊಡ್ಡ ಹೆಜ್ಜೆಯನ್ನು ತೆಗೆದುಕೊಂಡ್ರು. ಹಂಗಾಗಿ ಜನಧನ್ ಅಕೌಂಟ್ಗೆ ನೇರವಾಗಿ ಹಣ ವರ್ಗಾವಣೆ ಆಗ್ತದೆ. ಇನ್ನೂ ಭಾಳಷ್ಟು ಸ್ವಚ್ಛ ಆಗಬೇಕಿದೆ ಸರ್. ಮತ್ತು ನೋಡಿದ್ದೀರಿ, BPL ಕಾರ್ಡ್ದಾರರು ನಾವು ನಮ್ಮ ಲೆವೆಲ್ ಅಥವಾ ನಮಗಿಂತ ಹೈ ಲೆವೆಲ್ ಇರೋರು ಕೂಡ BPL ಕಾರ್ಡ್ದಾರರು ಎಂಥ ಆಂಡ್ರಾಯ್ಡ್ ಮೊಬೈಲ್ ಇಟ್ಕೊಂಡು ಸುಸ್ವಸ್ಥಿರುತವಾದ ಒಳ್ಳೆಯ ಬೈಕ್ ಇಟ್ಕೊಂಡು ಸೊಸೈಟಲ್ ರೇಷನ್ ತಗೊಂತಾರೆ. ಇದಕ್ಕೆ ಪರಿವರ್ತನೆ ನಾವೇ ಮಾಡ್ಕೊಬೇಕು, ಬೇರೆ ಯಾರು ಮಾಡಲ್ಲ. ನನಗೆ ರೈತರ ಅಕೌಂಟಿಗೆ ದುಡ್ಡು ಬರುತ್ತಲ್ಲ, ಮೋದಿಯವರು ಮತ್ತು ಇವ್ರು ಕೊಡ್ತಾವ್ರಲ್ಲ, ತಗೊಳಪ್ಪ ಅಂದರು. ನಾ ಇನ್ಕಮ್ ಟ್ಯಾಕ್ಸ್ ಪೇ ಇರ್ಕೊಣಪ್ಪ, ನನಗೆ ಯಾಕಪ್ಪ ಬೇಕು? ಬೇಡಪ್ಪ, 10,000 ರೂಪಾಯಿ ಇನ್ಯಾವುದನ್ನು ಬಡವನಿಗೆ ಹೋಗಲಿ, ಹಕ್ಕದಾರಂಗೆ ಹೋಗಲಿ ಅಂತ ನಾನು ಬೇಡ ಅಂತ ರೆಫ್ಯೂಸ್ ಮಾಡಿ ಬರ್ಕೊಟ್ಟೆ. ಈ ಮನಸ್ಥಿತಿ ನಮಗಿರಬೇಕು. ಮೋದಿಯವರು ಗ್ಯಾಸ್ದು ಸಬ್ಸಿಡಿ ಬಿಡಿ ಅಂದ ತಕ್ಷಣ ಬಿಟ್ಬಿಟ್ಟು, ಈ ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಬದಲಾವಣೆ ಆದರೆ ದೇಶ ತಂತಾನಾಗಿ ಬದಲಾಗುತ್ತೆ. ಬದಲಾಗ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಈ ಬಾರಿ JDS ಭದ್ರಕೋಟೆನ ಛಿದ್ರ ಮಾಡ್ತೀರಿ? ಖಂಡಿತ ಸ್ವಾಮಿ, ಖಂಡಿತ. ನಾವು ಏನಂದರೆ, ನಾವು ಮಾಡಿರೋ ಕೆಲಸ ಹೇಳ್ತೀವಿ ಅಷ್ಟೇ, ನಾಟಕ ಆಡಂಗಿಲ್ಲ. ನಾವು ಮಾಡಿರೋ ಕೆಲಸ ಹೇಳ್ತೀವಿ. 2 ಶುಗರ್ ಫ್ಯಾಕ್ಟ್ರಿ ಒಂದು ಮಾಡ್ತಿರೋದು ನಾವೇ. ಮೈಸೂರು ಟು ಬೆಂಗಳೂರು ಅತ್ಯಾಧುನಿಕ ರಸ್ತೆ ಕೊಡಿರೋದು ನಾವೇ. ನೈಸ್ ರಸ್ತೆ ಕೊಡ್ತೀನಿ ಒಂದು 20-25 ವರ್ಷ ಏನು ನಮಗೆ ಹೇಳಬೇಕಾಗಿಲ್ಲ. ಅದನ್ನು ನೋವಿದೆ ಸರ್, ನೋವಿದೆ. ಅಪಾರವಾದ ಪ್ರೀತಿ ಕಾಳಜಿಯನ್ನು ನಿಮ್ಮ ಮೇಲೆ ಇಟ್ಕೊಂಡಿದ್ರು. ನೀವೇನು ಮಾಡಿದ್ರೆ, ಹಾಸನ ಅಭಿವೃದ್ಧಿ ಮಾಡಿದ್ರೆ ರಾಮನಗರ ಅಭಿವೃದ್ಧಿ, ಮಂಡ್ಯ ಯಾಕೆ ಮಾಡಲಿಲ್ಲ? ಪ್ರತಿಯೊಬ್ಬನು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾನೆ ಇವತ್ತು. ಅದು ಅರಿವಾಗಿದೆ ಜನಕ್ಕೆ. ಈ ರಿಸಲ್ಟ್ ನೀವು ಪಾಠ ಕಲಿಸುತ್ತೆ. ಅದರ 2 ಮಾತು ಮಂಡ್ಯ ಜಿಲ್ಲೆಯಲ್ಲಿ BJP ಅಜೆಂಡಾ ಇದೆ ಸರ್, ಅಭಿವೃದ್ಧಿ ಪಕ್ಷ ಗೆಲ್ಲುವಂಥದ್ದು ಅಭಿವೃದ್ಧಿನೇ ಮಾನದಂಡ ನಮಗೆ. ಕನೆಕ್ಟಿವಿಟಿ ನೋಡಿ ಸರ್, ಕನೆಕ್ಟಿವಿಟಿ ಒಂದು ಚೆನ್ನಾಗಿದ್ದರೆ, ಅವತ್ತೇ ವಾಜಪೇಯಿ ಅವರು ಗ್ರಾಮೀಣ ಸಡಕ್ ಯೋಜನೆ ಮೂಲಕ ಹಳ್ಳಿ ಹಳ್ಳಿಗೂ ರಸ್ತೆಗಳನ್ನು ಕೊಡುವಂಥದ್ದು ಮಾಡಿದ್ರು. ಮೋದಿಯವರು ಬಂದು 24 ಗಂಟೆ ಕರೆಂಟ್ ಕೊಟ್ಟರು, ಹಳ್ಳಿ ರಸ್ತೆಗಳಿಗೆ
ರಾಷ್ಟ್ರೀಯ ಹೆದ್ದಾರಿಗಳನ್ನು ಲಿಂಕ್ ಮಾಡುವಂಥದ್ದು ಮಾಡಲು ಪ್ರತಿಯೊಂದು ತಾಲೂಕು ರಸ್ತೆಗಳು ಇವತ್ತು ಮದ್ವೆ ಆಗ್ಬೋದು ಮದ್ದೂರು ಆಗ್ಬೋದು ಈ ನಾನು ಇನ್ಫ್ರಾಸ್ಟ್ರಕ್ಚರ್ ರಸ್ತೆ ಕನೆಕ್ಟಿವಿಟಿ ಆದರೆ ತರಕಾರಿ ಬೆಳೆದೊಂದು ತೊಗೊಳೋಕೆ ಬೆಂಗಳೂರಿಗೆ ಎಲ್ಲಿ ಬೇಕಾದ್ರೆ ಹಾಕ್ಬೋದು ಮೈಸೂರು ಬೇಕಾದ್ರೆ ಹಾಕ್ಬೋದು ಕಮ್ಮಿ ಆಗೋದಿಲ್ಲ, ಕಮ್ಮಿ ಸಮಯದಲ್ಲಿ ಟೈಮ್ ಸೇವ್ ಆಗುತ್ತೆ. ಅಭಿವೃದ್ಧಿ ಅಷ್ಟೇ ನಮಗೆ ಮಾನದಂಡ, ಅಭಿವೃದ್ಧಿ ಅಷ್ಟೇ ಬೀಜ ಮಂತ್ರ, ನಮ್ಗೆ ಬೇರೆ ಏನೂ ಅಲ್ಲ. ಚುನಾಯಿತರಾದರೆ ನಿಮ್ಗೆ ಟಿಕೆಟ್ ಸಿಕ್ಕೇ, ನೀವು ಚುನಾಯಿತರಾದರೆ ನಾನಾಗಲಿ ಏನು ನಿರೀಕ್ಷೆ ಮಾಡ್ಬೋದು? ಅಭಿವೃದ್ಧಿ, ದೊಡ್ಡ ಮಟ್ಟದ ಅಭಿವೃದ್ಧಿ ನಂಗೆ ಭಾಳ ದೊಡ್ಡ ಆಸೆ ಇದೆ ಸರ್. ಮಂಡ್ಯ ನಗರನ ಬೃಹತ್ ಮಂಡ್ಯ ನಗರ ಮಾಡಬೇಕು, ಸುತ್ತಮುತ್ತ ಹಳ್ಳಿಗಳನ್ನ ಮಂಡ್ಯ ನಗರಕ್ಕೆ ಸೇರಿಸ್ಬೇಕು ಅಂತ ಒಂದು ಭಾಳ ಕಲ್ಪನೆ ಸರ್. ನನ್ನ ಕೈಲಿ ಸಿಕ್ಕಿದ್ರೆ ಖಂಡಿತ ಮಾಡೋ ಪ್ರಯತ್ನ ಮಾಡ್ತೀನಿ. ನನಗೆ ಶಂಕರಗೌಡರ ಆದರ್ಶಗಳೇ ನೆನೆಸ್ಬೋದು. ಆ ನಿಟ್ಟಲ್ಲಿ ನಿರುದ್ಯೋಗ ಸಮಸ್ಯೆ ಸರ್, ಈಗ ಒನ್ ಡಿಸ್ಟಿಕ್ ಒನ್ ಇದು ಅಂತ ಮೋದಿಯವರೊಂದು ಕಲ್ಪನೆ ಇಟ್ಕೊಂಡಿದ್ದಾರೆ. ಮಂಡ್ಯಗೆ ಅತ್ಯಂತ ಹೆಚ್ಚು ಕಮ್ಮಿ ಬರುವಂಥ ಪ್ರದೇಶ ಈ ಭಾಗಕ್ಕೆ ಇನ್ನು ಮಾಹಿನಿ ಮೂಲಕ ಹೇಳಲಿಕ್ಕೆ ಬಯಸ್ತಾನೆ. ಇನ್ನು ಹಲವಾರು ಜನ ಬೆಲ್ಲದ ಆಲೆಮನೆಗೆ, ಅತ್ಯಾಧುನಿಕ ಬೆಲ್ಲದ ಆಲೆಮನೆಗೆ ಬರಬೇಕಿದೆ, ಬಂದಿಲ್ಲ. ಅದಕ್ಕೆ ಸಾಕಷ್ಟು ಸಬ್ಸಿಡಿ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ದಯಮಾಡಿ ಯುವಕರು, ನಿಮ್ಮ ವಾಹಿನಿ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ, ಯುವಕರು ಆ ನಿಟ್ಟಿನಲ್ಲಿ ಸ್ವಂತ ಉದ್ಯೋಗ ಕ್ರಿಯೇಟ್ ಮಾಡೋದು. ನಾನು ಬೇಕಿರೋ 20 ಜನ ಕೆಲಸ ಕೊಟ್ಟಿದ್ದೀನಿ, ಸ್ವಂತ ಉದ್ಯೋಗನ ಕ್ರಿಯೇಟ್ ಮಾಡುವಂಥ ಒಂದು ಪ್ರವೃತ್ತಿನ ಬೆಳೆಸ್ಕೊಳ್ಳಿ. ಏನು 50% ಸಬ್ಸಿಡಿ 30 ಲಕ್ಷ ಸಾಲಕ್ಕೆ ಉದ್ಘಾಟನೆ, ನಿಮಗೆ ಸರ್ಕಾರ ಬೆನ್ನ ಇರುವಾಗ ನಿಂತ್ಕೊಂತದೆ. ಅಭಿವೃದ್ಧಿ ಹಂಗೇನೆ, ಅಭಿವೃದ್ಧಿ ಆಗದೆ ಹಿಂಗೆ. ನೀವು ಈಗ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ರೋಡ್ ಇದೆ ಮೈಸೂರು ಟು ಬೆಂಗಳೂರು, ಎಲ್ಲಿಗೆ ಬೇಕಾದ್ರೆ ಐಟಮ್ ತೊಗೊಳಾಗಿ ಆದಷ್ಟು ಕೆಮಿಕಲ್ನ ಕಮ್ಮಿ ಮಾಡಿ, ಒಳ್ಳೆ ಬೆಲ್ಲ ಕೊಡಿ. ಇವತ್ತು ಬೆಲ್ಲ ಎಲ್ಲದಕ್ಕೂ ಯೂಸ್ ಆಗ್ತಾ ಇದೆ, ಸ್ವೀಟಿಂದ ಹಿಡಿದು ಪ್ರತಿಯೊಂದಕ್ಕೂ. ನಮ್ಮದು ಕೂಡ ಬೇಕರಿಗೆ ಕೆಲವೊಂದು ಹಲ್ಲು ಈಗ ಕೆಲವೊಂದಕ್ಕೆ ಮಾತ್ರ ಬಳಸ್ತಾ ಇದ್ದೀವಿ ಬೆಲ್ಲನ. ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ಬೆಲ್ಲ ಬೆಳೆಸ್ಬೇಕು ಅನ್ನೋ ಆಸೆ ಇದೆ, ಪರಿಕಲ್ಪನೆ ಇದೆ. ಅದನ್ನು ನಾವು ಕೂಡ ನಗರಸಭೆದು ಮಾತಾಡ್ತಾ ಇದ್ರಿ. ಹೌದು, ಈ ಸಲ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದೋ ನಗರಸಭೆ ಚುನಾವಣೆಯಲ್ಲಿ. ಏನಂತಂದರೆ ನನಗೆ, ನಾನು ನಗರಾಧ್ಯಕ್ಷನಾಗಿ ಜವಾಬ್ದಾರಿ ತೊಗೊಂಡಿದ್ದಾಗಿಂದ ಫಸ್ಟು ಒಂದು ಅವತ್ತನೇ ಹೇಳಿದ್ದೆ ನಾನು, ಒಂದು 7-8 ಗೆಲ್ಲುವಂಥ ಪ್ರಯತ್ನ ಮಾಡಿದೆ. ಯಾಕಂದರೆ ನಾವು ಒಂದೇ ಗೆದ್ದಿದ್ದು 2013 18-8 ಗೆಲ್ಲ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳಿದ್ದು. ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ಒಗ್ಗೂಡಿ ಕೆಲಸ ಮಾಡಿದ್ವಿ. ಜೊತೆಗೆ ನನಗೆ ಬಲವಾಗಿದ್ದು ಏನಂತಂದರೆ, ಅರುಣ 11ನೇ ವಾರ್ಡ್ ಕೌನ್ಸಿಲರ್ ಆಗಿ ಗೆದ್ದಿದ್ದು, ಆಮೇಲೆ ಇಂದಿರಾ ಸತೀಶ್ ಬಾಬು ಅವ್ರ ಪಾರ್ಟಿಗೆ ಬಂದಿದ್ದು, ಕಲ್ಲಳ್ಳಿ ನಾಗೇಂದ್ರ ಪಾರ್ಟಿಗೆ ಬಂದಿದ್ದು, ಅವ್ರ ಒಟ್ಟಿಗೆ ಕಲ್ಲಳ್ಳಿ ನಾಗೇಂದ್ರ ಅವರೊಟ್ಟಿಗೆ ಶಿವರತ್ನ ಅಂತ ಕೂಡ ಬಂದಿದ್ದು, ನಮಗೊಂಥರ ಇನ್ಸ್ಪಿರೇಷನ್ ಆಯಿತು. ಪಕ್ಷನ ಗಟ್ಟಿಯಾಗಿ ಬೆಳೆಸಲಿಕ್ಕೆ ಒಂದು ವೇದಿಕೆ ನಿರ್ಮಾಣ ಆಯಿತು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಅರುಣಂದು ಕೌನ್ಸಿಲ್ದು ಚುನಾವಣೆದು, ಅವನಿಗೆ ಟಿಕೆಟ್ ಕೊಡಬೇಕಾದ್ರೆ ಕೂಡ ಭಾಳಷ್ಟು ಸಮಸ್ಯೆನೇ ಎದುರಾಗಬೇಕಾಯ್ತು. ನಾವು ಅವ್ನ ಟಿಕೆಟು ಕೂಡ ರಾತ್ರಿ 12:30 ಕ್ಲಿಯರ್ ಮಾಡ್ತೀನಿ. ಇನ್ನು ಇಂದಿರಾ ಸತೀಶ್ ಬಾಬು, ಅರುಣಂದು ಇಂದಿರಾ ಸತೀಶ್ ಬಾಬುಂದು ಹೇಗೆ ಸಾಮ್ಯತೆ ಇದೆ ಅಂದರೆ, ಇಂದಿರಾ ಸತೀಶ್ ಬಾಬು ಅವರು 2002-03 ನಗರ ಉಪಾಧ್ಯಕ್ಷ ಆಗಿರ್ತಾರೆ ನಗರಸಭೆಗೆ. ಅರುಣ ಅವರೊಬ್ಬರು ನಗರಸಭೆ ಅಧ್ಯಕ್ಷ ಆಗಿರ್ತಾರೆ. ಇವರಿಬ್ಬರು ಒಂದು ಫೇಸ್ ವ್ಯಾಲ್ಯೂ ಇದ್ದಂತ ಆಗಿರ್ಬೋದು. ಅರುಣಂದು ಕೌನ್ಸಿಲ್ ಎಲೆಕ್ಷನ್ ಸೋತೇ ಇಲ್ಲ ಅವರು. ಸೊ ಇದೊಂದೆಲ್ಲ ಪ್ಲ್ಯಾನ್ ಮಾಡಿ ಕರ್ಕೊಂಬಂದು ಚುನಾವಣೆಗೆ ನಿಲ್ಲಿಸ್ಕೊಂಡು, ಜೊತೆಗೆ ನಮ್ಮ ಕಲ್ಲಳ್ಳಿ ನಾಗೇಂದ್ರ ಅವರು ಕೂಡ ನಮಗೆ ಬಂದು, ಅವರು ಕೂಡ ಒಳ್ಳೆ ಮತ ತೆಗೆದ್ರು. ಅವ್ರ ಜೊತೆಗೆ ಬಂದಂಥ ಶಿವರತ್ನ ಕೂಡ ಒಳ್ಳೆ ಮತ ತೆಗೆದ್ರು. ಇವು 4 ಒಂದು ಗೆದ್ದು 3 ಸೆಕೆಂಡ್ ಪ್ಲೇಸ್ ಬಂತು. ಇನ್ನು ಗುತ್ಲು ಚಂದ್ರ ಅನ್ನೋರು ನಮ್ಮ ಹಳೆಯ ಕಾರ್ಯಕರ್ತರ ಮಗ. 96 ಅವ್ರ ತಂದೆಯವರು ಚಿಕ್ಕಪ್ಪನವರೆಲ್ಲ ನಮ್ಮ ಪಾರ್ಟಿಗೋಸ್ಕರ ದುಡ್ದಿರ್ತಾರೆ. ಅವರು ಕೂಡ ರೆಕಗ್ನೈಸ್ ಮಾಡಿ ಅವ್ರನ್ನು ಕೂಡ ಬಿಫಾರಂ ಕೊಟ್ಟಿದ್ವಿ. ಅವರು ಕೂಡ ಗುತ್ಲು ಚಂದ್ರ ಸವಿತಾ ಸಮಾಜದವರಾದರೂ ಕೂಡ ಒಂದು ಒಳ್ಳೆ ಬೂಸ್ಟಪ್ ಆಗುವಂಥದ್ದು 480 ಓಟ್ಗಳನ್ನ ತಗೊಂಡ್ರು. ಇವತ್ತು ಅವರು ನಗರಸಭೆಯ ನಾಮಿನಿ ಕೌನ್ಸಿಲರ್ ಕೂಡ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ 33 ವಾರ್ಡ್ಗೆ ಮಂಡ್ಯ ನಗರದಲ್ಲಿ ಫಸ್ಟ್ ಟೈಮ್ ನಾವು ಕ್ಯಾಂಡಿಡೇಟ್ನ ಹಾಕೋಕ್ಕೆ ಫಲಕಾರಿಯಾಯಿತು. ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿದ್ರೆ ಪ್ರಯತ್ನ ಅಂತ ನಾನಾದ್ರು ಹೇಳ್ತೀನಿ. ಆಮೇಲೆ 2013 ನಮಗಿದ್ದಂಥ ಓಟು ನಗರಸಭೆಯಲ್ಲಿ 2000 ಚಿಲ್ಲರೆ. 2018 ನಮಗೆ 8,000 ಓಟ್ ಬಂತು. ಅದು ನನಗೆ ಭಾಳ ಸ್ಯಾಟಿಸ್ಫ್ಯಾಕ್ಷನ್. 2 5 ಸೆಕೆಂಡ್ ಪ್ಲೇಸ್ಗಳು ಬಂದಿದ್ದು ನನಗೆ ಭಾಳ ಒಂದು ತೃಪ್ತಿಕರ ಆಯಿತು. ರಾಜಕಾರಣದಲ್ಲಿ ನಮಗೊಂದು ಮೈಲಿಗಲ್ಲು ಸಿಕ್ತು ನಾನು BJP. ಅದಕ್ಕೆ ಪೂರ್ವಕವಾಗಿ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು, ನನಗೆ ನಾಯಕನಂತಾದಂಥ ಶಿವಣ್ಣ ಆಗಿರ್ಬೋದು, ನನ್ನ ಸ್ನೇಹಿತರಾದಂಥ ಡಾಕ್ಟರ್ ಸದಾನಂದ ಆಗಿರ್ಬೋದು, ಎಲ್ಲ ಕೂಡ ಪ್ರೇರಣೆಯಾಗಿ ನನಗೆ ಒಮ್ಮೆ ಮಾಜಿ
ಈಗ ಹಾಲಿ ನಗರಾಧ್ಯಕ್ಷ ಆದಂಥ ವಿವೇಕ್ ಅವ್ರು ಇರ್ಬೋದು, ವಸಂತ್ ಅವ್ರು ಇರ್ಬೋದು, ತುಂಬ ಜನ ನಮಗೆ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡಿದ್ರು. ಪ್ರತಿರೂಪ ವಸಂತ್ ಅವ್ರ ತಾಯಿ ಅವ್ರನ್ನ ತಾಯಿನ ಗೆಲ್ಸ್ಕೊಂಡ್ರು. ಪಾಪ ಅವ್ರ ಟಿಕೆಟ್ ಕೂಡ ವ್ಯತ್ಯಾಸ ಆಗ್ತಾಯಿತ್ತು. ಶಿವಣ್ಣ ಅವರು ಕೂಡ ಆ ನಿಟ್ಟಿನಲ್ಲಿ ಆ ವ್ಯತ್ಯಾಸ ಆಗದೇ ಇರುವಂಗೆ ತಡೆದು ಅವ್ರಿಗೆ ಟಿಕೆಟ್ ಕೊಡುವಂಥದ್ದು ಮಾಡಿಸಿದ್ರು. ಹಂಗಾಗಿ ನಮಗೆ ಚುನಾವಣೆ ಒಳ್ಳೆ ರಿಸಲ್ಟ್ ಬಂತು. ಎರಡು ಗೆದ್ದು ನಿಮ್ದು 5 ಪ್ಲೇಸು. ನಿಮ್ಮದು ಮೊದಲನೇ ಪಕ್ಷನೂ ಬಿ ಜೆ ಪಿನೇ, ಕೊನೆ ಇರೋದು ಬಿ ಜೆ ಪಿನೇ, ಮುಂದೆ ಇರೋದು ಬಿ ಜೆ ಪಿನೇ. ಖಂಡಿತ, ಅದರಲ್ಲಿ ಎರಡು ಮಾತಿಲ್ಲ. ಈಗ ಅದೇ ಮಕ್ಕಳನ್ನ ಬಾಲ್ಯದಲ್ಲೇ ಒಡೆಯುವಂಥ ಪ್ರಯತ್ನ ಏನಾದ್ರು ಮಾಡಿದರೆ ಅದು ಸಿದ್ದರಾಮಯ್ಯ. ಮುಸ್ಲಿಮ್ಸು, ದಲಿತ, ಇವನು ಆ ಜಾತಿಯವನು ಈ ಜಾತಿಯವನು ಹೊಡೆದಾಕೋದು, ಟೂರ್ ಭಾಗ್ಯ ಮಾಡೋದು, ಶೂ ಭಾಗ್ಯ ಮಾಡೋದು. ಯಡಿಯೂರಪ್ಪನ ಸೈಕಲ್ ಬಗ್ಗೆ ಕೊಟ್ರ, ಒಂದು ಜಾತಿ ಕೊಟ್ರ. ಮೋದಿ ಈಗ ಮೋದಿಯವರು 6,000 ಜನ ಇದು ರೈತರು ಕೊಡ್ತಾವ್ರೆ, ಯಡಿಯೂರಪ್ಪ 4,000 ರೈತರು ಕೊಡ್ತಾರೆ, 10,000 ಏನು ಅದೇನು ಜಾತಿ ನೋಡಿಕೊಟ್ರ. ಹಿಂಗೆ ಯಾಕೆ ಮಾಡಲ್ಲ ನೀವು ಕಾಂಗ್ರೆಸ್ಸವರು? ಆಯ್ತಪ್ಪ, ಇವ್ರಿಗೆ ಇವ್ರಿಗೆ ಇವ್ರ ಸಮಸ್ಯೆ ಏನಂದರೆ ಟಿಪ್ಪು ಸುಲ್ತಾನ್ ಹತ್ರ ಹೆಸರು ಹೇಳ್ಕೊಂಡು ಹೆಸರು ಹೇಳ್ಕೊಂಡು ಮುಸಲ್ಮಾನರು ಒಲೈಕೆ ಮಾಡ್ತಾರೆ. ನಿಮಗೆ ತಾಕತ್ತಿದ್ರೆ ಒಂದು ನೇರವಾಗಿ ಪ್ರಶ್ನೆ ಮಾಡ್ತೀನಿ. ಸಿದ್ದರಾಮಯ್ಯನವರ ಆದಿಯಾಗಿ, ಡಿ ಕೆ ಶಿವಕುಮಾರ್ ಆದಿಯಾಗಿ, ನಿಮಗೆ ತಾಕತ್ತಿದ್ರೆ ಬನ್ನಿ ಅಬ್ದುಲ್ ಕಲಾಂ ಜಯಂತಿ ಮಾಡೋಣ, ಹಿಂದೂ ಮುಸಲ್ಮಾನರ ಭಾವೈಕ್ಯತೆನ ಒಂದು ಮಾಡೋಣ. ಅದು ಬೇಕಿಲ್ಲ ನಿಮಗೆ, ನಮ್ಮವರ ಮಧ್ಯೆ ತಂದಾಕಬೇಕು, ಬೆಳೆ ಬೇಯಿಸ್ಕೋಬೇಕು, ಒಟ್ಟು ನಿಮ್ಮ ಕ್ರೋಢೀಕರಣ ಆಗಬೇಕು. ರೇ ಏನಾದರೂ ಮುಸಲ್ಮಾನರು ಒಳ್ಳೇದು ಮಾಡಬೇಕು ಅಂತ ಮಾಡಿದರೆ ಮೋದಿಯವ್ರು ಯಾಕಂದರೆ ತ್ರಿಬಲ್ ತಲಾಖ್ ತಿದ್ದಾಕಿದ್ದಾರೆ ರೀ. ಯಾರು ತ್ರಿಬಲ್ ತಲಾಖ್ ತಿದ್ದಾಕಿದ್ರು? ನರೇಂದ್ರ ಮೋದಿಯವರು. ಹಿಂಗೆ ಏನೇನು ಮಾಡ್ತೀವಿ, ಏನೇನು ಮಾಡಬೇಕಿದೆ ಅಂತ ಮಾಡ್ಕೊಂಬಿಟ್ಟಾರೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಮುಂದೊಂದು ದಿನದಲ್ಲಿ ಬಿ ಜೆ ಪಿಗೆ ಭವ್ಯವಾದ ಭವಿಷ್ಯ ಇದೆ. ಬಹುಶಃ ಮುಂದೊಂದು ದಿನ ಕಾಂಗ್ರೆಸ್ನ ದುರ್ಬಿನಾಕ ಹುಡುಕುವಂಥ ಸ್ಥಿತಿಗೆ ಹೋಗ್ತಾ ಇದೆ. ಮೊನ್ನೆ ಕೂಡ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ, ಬಾಂಬ್ ಹಾಕ್ತವ್ರು ನನ್ನ ಟ್ರಿಗರ್ಸು ಒಳ್ಳೆಯವರು ಅಂತಾರೆ. ಅವ್ರ ಹಿಂದೆ ತಿರ್ಗಾ 5-6 ಜನ ಸಿಗಾಕೊಂಡ್ರಲ್ಲಪ್ಪ, ಕೆ ಎಸ್ ಅವರು ಸ್ಯಾಟಲೈಟ್ ಫೋನ್ ಬಳಸಿದ್ರಲ್ಲಪ್ಪ, ಅದ್ರ ಬಗ್ಗೆ ಏನು ಹೇಳ್ತೀರಪ್ಪ ಡಿ ಕೆ ಶಿವಕುಮಾರ್ ಅವರೇ? ಅಲ್ಲ, ಅಂಥವ್ರನ್ನೆಲ್ಲ ಇವರು ಒಳ್ಳೆ ಮನುಷ್ಯರು ಅಂತಾರಲ್ಲ, ಯಾಕೆ ನಿಮ್ಗೆ ಇದು ಅತಿಯಾದ ಓಲೈಕೆ? ಯಾಕೆ ರೀ, ಅವ್ನು ಭ್ರಷ್ಟಾಚಾರ ಮಾಡಿದರೆ ಭ್ರಷ್ಟಾಚಾರ ಅಂದರೆ, ಭಯೋತ್ಪಾದನೆ ಮಾಡಿದರೆ ಭಯೋತ್ಪಾದನೆ ಅಂದರೆ, ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್ ಎಮ್ ಎಲ್ ಎ ಮನೆಗೆ ನುಗ್ಗಿ ಮುಸಲ್ಮಾನರು ನುಗ್ಗಿ ಹೊಡಿತಾರೆ. ನಿಮ್ಮದೇ ದಲಿತ ಮುಖಂಡ ಪಾಪ ಎಮ್ ಎಲ್ ಎ ಕೂಡ ಯಾರು ಚಕಾರ ಇದ್ದಿಲ್ಲ, ಯಾರಾದರೂ ಮಾತಾಡಿದ್ರ ನಿಮ್ಮ ಓಲೈಕೆ ರಾಜಕಾರಣ ಎಷ್ಟು ಅಸಹ್ಯ ಹುಟ್ಟಿಸ್ತವೆ. ಅವತ್ತು ಮೊದಲು ಹೋಗಿ ಭೇಟಿ ಮಾಡಿದ್ದು ಬಿ ಜೆ ಪಿಯವರು, ಅವ್ರಿಗೆ ಸಾಂತ್ವನ ಹೇಳುವ ಕೆಲಸ ಮಾಡಿದ್ರು, ಕನಿಷ್ಠ ಅವ್ರ ಬೆನ್ನಿಗೆ ಬೆನ್ನಾಗಿ ನಿಲ್ಲುವಂಥ ಕೆಲಸ ಮಾಡಿದರು, ಅವರೆಗಲೇ ಹೇಗಿರಿಗೆ ಸಮಾಧಾನ ಮಾಡುವಂಥದ್ದು, ಅವ್ರ ಮನಸ್ಸನ್ನು ಪಾಪ ತನ್ನೇ ಅವ್ರ ಆ ಸಂದರ್ಭದಲ್ಲಿ ಭಾಳಷ್ಟು ನಾಯಕರು ಹೋಗಿ ಅವ್ರನ್ನ ಸಮಾಧಾನ ಮಾಡಿದರು. ನೀವೇ ಕಂಡು ಫೋನ್ ಮಾಡಿನ ಅಲ್ಲಿಗೆ ಮುಸಲ್ಮಾನರು ಏನು ಮಾಡಿದ್ರು ಸರಿನಾ? ರೀ, ನಾವು ಹೇಳ್ತಾ ಇರೋದು ಯಾರು ಭಯೋತ್ಪಾದನೆ ಮಾಡ್ತಾರೆ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಟೀಕ್ಸಿ, ನೀವು ಅವ್ರನ್ನ ಒಪ್ಕೊಳ್ಳುವಂಥದ್ದೇನು? ಇದರಲ್ಲಿ ನಾವು ಯೋಚನೆ ಮಾಡಬೇಕಿದೆ ಅಂತ ನೀವು ಮಾಡ್ತಾ ಇಲ್ಲ. ಇದು ನಿಮ್ಮ ಮುಂದಿನ ಅವನತಿಗೆ ಒಂದು ವೇದಿಕೆ ಆಗತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಎಸ್ ಸರ್, ನಿಮಗೆ ಈ ಬಾರಿ ಟಿಕೆಟ್ ಸಿಗೋಕ್ಕೆ ಸಿಗುತ್ತೆ ಸರ್? ಕಳೆದ ಬಾರಿನೂ ಕೂಡ ನನ್ನೊಟ್ಟಿಗೆ ಇನ್ನಿಬ್ಬರು ನನ್ನ ಸ್ನೇಹಿತರುಗಳಾದಂಥ ಡಾಕ್ಟರ್ ಸದಾನಂದು ಮತ್ತು ಆರ್ಗ್ಯಾನಿಕ್ ಮಧುಚಂದ್ರ ಅವರು ಆಕಾಂಕ್ಷಿಯಾಗಿದ್ದರು. ಆ ಸಂದರ್ಭದಲ್ಲಿ, ಆ ಕಾಲಘಟ್ಟದಲ್ಲಿ ನಮ್ಮ ಚಂದ್ರಾಡ್ ಶಿವಣ್ಣವ್ರನ್ನ ನಮ್ಮ ಯೋಗೇಶ್ವರ ಸಾಹೇಬರು ಕರ್ಕೊಂಬರ್ತಾರೆ. ಕರ್ಕೊಂಬಂದ ಸಂದರ್ಭದಲ್ಲಿ ಪಾಪ ಯೋಗೇಶ್ವರ ಅವರು, ಅಯ್ಯೋ ಸಾರಿ, ಚಂದ್ರಾಡ್ ಶಿವಣ್ಣವ್ರಿಗೆ ಟಿಕೆಟ್ ಆಗಲ್ಲ, ಟಿಕೆಟ್ಗೆ ಅರ್ಜಿನೂ ಹಾಕಿರ್ಲಿಲ್ಲ. ಸರ್, ನಮಗೆ ಏನಪ್ಪ ಅಂದ್ರೆ ನೇರವಾಗಿ ಹೇಳಿ, ಈ ಬಾರಿ ಅರವಿಂದ್ ಅವ್ರಿಗೆ ಟಿಕೆಟ್ ಸಿಗುತ್ತಾ ಸಿಗಲ್ಲ? ವಿಧಾನಸಭಾ ಕ್ಷೇತ್ರ 2023 ಚುನಾವಣೆ ಇನ್ನೇನು ಬಂದೇ ಬಿಟ್ಟಿದೆ, ಹತ್ರದಲ್ಲಿ ನಾವು ವಸ್ತುದಲ್ಲಿ ನಿಂತಿದ್ದೀವಿ, ಗೊಂದಲದಲ್ಲಿದೆ. ಈಗಲೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ, ಈ ಬಾರಿ ನಿಮಗೆ ಟಿಕೆಟ್ ಸಿಗುತ್ತಾ ಸಿಗಲ್ಲ? ಸಿಗುತ್ತೋ ಸಿಗಲ್ಲೋ ಗೊತ್ತಿಲ್ಲ, ನನಗೆ ಸಿಕ್ಕಿದ್ರು ನನ್ನ ಸಂತೋಷನೇ. ನನ್ನ ಪಕ್ಷದಲ್ಲಿ ಯಾರು ಕೊಟ್ಟರು, ನನ್ನ ಹೈಕಮಾಂಡ್ ಆಗಲಿ, ನಮ್ಮ ರಾಜ್ಯ ನಾಯಕರಾಗಲಿ, ರಾಷ್ಟ್ರ ನಾಯಕರಾಗಲಿ, ಅವ್ರೇನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದಲಾಗಿ ರಾಜಕೀಯ ಸನ್ಯಾಸಿ ಅಲ್ಲಿ ನಿಮಗೆ ಟಿಕೆಟ್ ಬೇಕು ಮಾಡುವ ನಾ ಹೇಳದ್ನಲ್ಲ ಸರ್, ನನಗೆ ಸಿಗುತ್ತಾ ಬೇರೆಯವ್ರಿಗೆ ಸಿಗುತ್ತಾ ನನಗೆ ಗೊತ್ತಿಲ್ಲ. ಅದು ಪಕ್ಷ ನಿರ್ಧಾರ ಮಾಡುತ್ತೆ, ನಾ ಯಾವತ್ತೂ ಪಕ್ಷದ ವಿರುದ್ಧ ಹೋಗಲ್ಲ. ಟಿಕೆಟ್ ಸಿಗದೆ ಇದ್ರೆ ನಿಮ್ಮ ನಿರ್ಧಾರ? ನನ್ನ ಪಕ್ಷಕ್ಕೆ ನಾ ಕೆಲಸ ಮಾಡಿದ್ದೆ. ಏ ಬಂಡೆ ಏನು ಹೇಳಲ್ಲ, ಈ ಥರ ಏನಲ್ಲ ಆಲೋಚನೆಗಳಿಲ್ಲ. ಖಂಡಿತ ನನ್ನ ಪಕ್ಷನೇ ನನ್ನ ತಾಯಿ ಇದ್ದಂಗೆ, ಅದ್ರ ವಿರುದ್ಧ ನಾನು ಯಾವತ್ತೂ ಧ್ವನಿ ಇರ್ತಲ್ಲ. ಏನಾದರೂ ನೇರವಾಗಿ ಹೇಳಿದ್ರೆ ಹೇಳ್ತೀನಿ, ಅದರಲ್ಲಿ ನಿಶ್ಚೂ ಕೂಡ ಆಗಿದ್ದೀನಿ. ಬಟ್ ಬಂಡೆ ಹೇಳ್ಬಿಟ್ಟು ಕಳೆ ನಾನು ಹೇಳ್ತಾ ಇರೋದು ನಿಮಗೆ, ಓಕೆ ಒಪ್ಕೊಳ್ಳೋಣ, ನೀವು ಪಕ್ಷದ ವಿರುದ್ಧ ಹೋಗಲ್ಲ, ಆಯಿತು. ಕಳೆದ ಬಾರಿ ಕೂಡ ನೀವುಗಳು ದೊಡ್ಡ ಮಟ್ಟದಲ್ಲಿ ಆಕಾಂಕ್ಷಿಯಾಗಿದ್ದೀವಿ,
ಕೊನೆ ಮೂಮೆಂಟಲ್ಲೂ ಕೂಡ ಅರವಿಂದ್ ಅವ್ರಿಗೆ ಟಿಕೆಟ್ ಸಿಗುತ್ತೆ, ಭಾಳ ನಿರೀಕ್ಷೆ ಇತ್ತು. ಎಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ನಿರೀಕ್ಷೆ ಇತ್ತು, ನಿಮ್ಮ ಅಭಿಮಾನಿಗಳಲ್ಲಿ ಎಲ್ರಿಗೂ ಅಲ್ಲೂ ಕೂಡ ನಿರೀಕ್ಷೆ ಇತ್ತು ನಿಮ್ಗೆ ಟಿಕೆಟ್ ಆಗೇ ಹೋಯಿತು ಅನ್ನುವಂಥ ಮಟ್ಟದಲ್ಲಿ ಇತ್ತು ಆ ಟೈಮಲ್ಲಿ. ಆ ಟೈಮಲ್ಲಿ ಬದಲಾವಣೆ ಆಗುತ್ತೆ, ಆಕಸ್ಮಿಕವಾಗಿ ಜನರಲ್ ಶಿವಣ್ಣವ್ರಿಗೆ ಟಿಕೆಟ್ ವಿಧಾನಸಭೆ ಚುನಾವಣೆ ಟಿಕೆಟ್ ಅನೌನ್ಸ್ ಆಗುತ್ತೆ 2018 ಆಯಿತಾ. ಹಾಗೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ನಿಮಗೂ, ನಿಮ್ಮನ್ನು 2018 ಆಗೋದು ಏನಾಯ್ತು ಅಂತಂದರೆ, ಈ ಟೈಮಲ್ಲಿ ನಿಮಗೆ ಆ ಟೈಮಲ್ಲಿ ಆದಂಥ ಘಟನೆ ನೆನೆಸ್ಕೊಂಡು ಈ ಟೈಮಲ್ಲಿ ನಮಗೇನು ಆಗಲ್ಲ ಆ ಥರ ಮೂಮೆಂಟ್ ಏನಾದರೂ ತಲೆಯಲ್ಲಿದೆಯ? ಇಲ್ಲ, ಅದು ಯಾವುದೇ ಆಗಲಿ ಅತಿ ನಿರೀಕ್ಷೆ ಒಳ್ಳೆಯದಲ್ಲ. ನಾನೇನು ರಾಜಕೀಯ ಸನ್ಯಾಸಿ ಅಲ್ಲ, ರಾಜಕೀಯ ಸನ್ಯಾಸಿ ಅಲ್ಲ. ಪಕ್ಷ ಏನು ಬೇಕೋ ಅದು ತೀರ್ಮಾನ ಮಾಡುತ್ತೆ ಆ ಸಂದರ್ಭಕ್ಕೆ, ಆ ಕಾಲಘಟ್ಟಕ್ಕೆ. ಅದು ಅವ್ರಿಗೆ ಬಿಟ್ಟಿದ್ದು, ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು. 2018 ಕೂಡ ಮೂರು ಜನ, ನಾನು ಡಾಕ್ಟರ್ ಸದಾನಂದು ಮತ್ತು ಆರ್ಗ್ಯಾನಿಕ್ ಮಧುಚಂದ್ರ ಕೆಲಸ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ನಮ್ಮ ಯೋಗೇಶ್ವರ ಸಾಹೇಬರು, ಚಂದ್ರಗಾಲ್ ಶಿವಣ್ಣ ಅವರು ಜಡ್ ಪಿ ಮೆಂಬರ್ ಆಗಿರ್ತಾರೆ, ಅವ್ರನ್ನ ಪಾರ್ಟಿ ಕರ್ಕೊಂಡ್ಬರ್ತಾರೆ. ನಾವು ಕೂಡ ಪಾರ್ಟಿಲಿ ಅವ್ರನ್ನ ಸ್ವಾಗತ ಮಾಡ್ತೇವೆ. ಯೋಗೇಶ್ವರ ಅವರು ತಗೊಂಡ್ರೆ ಸ್ಟೆಪ್ಪು ಯೋಚನೆ ಮಾಡಿ ತೆಗೆದುಕೊಂಡಿರ್ತಾರೆ ಅನ್ನೋ ಒಂದು ನಿರ್ಧಾರದಿಂದ ನಮ್ಮ ಪಾರ್ಟಿಲಿ ನನ್ನ ಕಾರ್ಯಕರ್ತನ ರೂಪದಲ್ಲಿ ನಾನು ಅವತ್ತು ಸ್ವಾಗತ ಮಾಡಿದ್ದೀನಿ. ಡಾಕ್ಟರ್ ಸದಾನಂದು ಕೂಡ ಇದ್ದರು, ಬಟ್ ಆರ್ಗ್ಯಾನಿಕ್ ಮಧುಸಂದ್ರ ಬರಲಿಲ್ಲ ಅವತ್ತು, ಬೇಸರಕ್ಕೊಳಗಾಗಿದ್ರು ಅನ್ಕೊಂತೀನಿ. ಒಟ್ಟಿನಲ್ಲಿ ಪಾರ್ಟಿಗೆ ಅವ್ರನ್ನ ಜಾಯ್ನ್ ಮಾಡ್ಕೊಳ್ಳೋವಂಥ ಕೆಲಸ ಮಂಡ್ಯದಲ್ಲಿ ಕೂಡ ಆಯಿತು. ತದನಂತರ ರೇಸಲ್ಲೇ ಇರಲಿಲ್ಲ, ಅಪ್ಲಿಕೇಶನ್ ಆಗದೆ ಇರುವಂಥ ಬಸವೇಗೌಡಕ್ಕೆ ಟಿಕೆಟ್ ಆಗುತ್ತೆ. ಆವಾಗ ನಾನು ಏನು ಮಾಡ್ತೀನಿ, ಚಂದ್ರಗಾಲ್ ಶಿವಣ್ಣ ಅವರು ಸಿಟ್ಟಿಂಗ್ ಜಡ್ಪಿ ಮೆಂಬರ್ ಇದ್ದಾರೆ, ಅವ್ರನ್ನ ಕರ್ಕೊಂಬಂದು ಎಲ್ಲ ಅವಮಾನ ಮಾಡಿದ್ರಿ ಅಂತ ಸಂದೇಶ ವಿರೋಧ ಪಕ್ಷದಾಗ ಸಿಕ್ಕದನ್ನು ಮುಂದಿನ ದಿನಗಳಲ್ಲಿ ಪಕ್ಷ ಕಟ್ಟಲಿಕ್ಕೆ ತೊಂದರೆ ಆಗುತ್ತೆ ಅಂತ ಏನು ಮಾಡ್ತೀನಿ, ಬೆಂಗಳೂರಿಗೆ ನಾನು ಕೂಡ ಬೆಂಗಳೂರಿಗೆ ಹೋಗಿ ಒಂದು ಬಸ್ ಜನ ಮಾಡ್ಕೊಂಡೋಗಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀನಿ ರಾಜ್ಯ ನಾಯಕರನ್ನ. ಅಷ್ಟೊತ್ತಿಗೆ ಯೋಗೇಶ್ವರ ಅವರು ಬರ್ತಾರೆ, ಆಮೇಲೆ ಚಂದ್ರಗಾಲ್ ಶಿವಣ್ಣ ಅವ್ರಿಗೆ ಟಿಕೆಟ್ ಫೈನಲೈಸ್ ಆಗುತ್ತೆ. ಆ ನಿಟ್ಟಿನಲ್ಲಿ ಅವತ್ತು ಚಂದ್ರಗಾಲ್ ಶಿವಣ್ಣ ಅವ್ರಿಗೆ ಟಿಕೆಟ್ ಫೈನಲ್ ಆಗೋಕ್ಕೆ ನಿಮ್ಮದು ಕೂಡ ಕೊಡುಗೆಗಳು ಇದ್ದಾವೆ ಅಂದರೆ ಸಣ್ಣ ಪುಟ್ಟ ನಾವು ಕೂಡ ಪ್ರಯತ್ನ ಮಾಡಿದೀವಿ, ಅದು ಸುಳ್ಳಲ್ಲ, ಅದು ವಾಸ್ತವ ಸತ್ಯ. ಶಿವಣ್ಣ ಸಾಹೇಬ್ರು ಕೂಡ ಶಿವಣ್ಣ ಸರ್ ನಿಮಗೆ ಸಿಕ್ಕಲಿಲ್ಲ ಅನ್ನೋ ಒಂದು ಬೇಜಾರಲ್ಲೂ ಕೂಡ ನೀವು ಅವ್ರಿಗೆ ನಾನು ಅವ್ರೊಟ್ಟಿಗೆ ನಿಂತಿದ್ದು ಏನಕ್ಕೆ ಅಂತ ಅವಾಗಲೇ ಭಾಳ ಸೂಕ್ಷ್ಮವಾಗಿ ಭಾಳ ಅರ್ಥಗರ್ಭಿತವಾಗಿ ಹೇಳಿದ್ದೀನಿ. ಚಂದ್ರಗಾಲ್ ಶಿವಣ್ಣ ಅವತ್ತು ಸಿಟ್ಟಿಂಗ್ ಜಡ್ಪಿ ಮೆಂಬರ್ ಇದ್ದರು, ಅವ್ರನ್ನ ಕರ್ಕೊಂಬಂದು ಪಾರ್ಟಿಗೆ ಇದು ಮೌನ ಮಾಡಿದ್ರಿ ಅಂತ ಬೇರೆ ಪಕ್ಷದವ್ರು ಮಾತಾಡಿದ್ರು. ಮುಂದಿನ ದಿನಗಳಲ್ಲಿ ನನ್ನ ಪಕ್ಷ ಸಂಘಟನೆ ಮಾಡಲಿಕ್ಕೆ, ನಾವು ಮಂಡ್ಯ ನಗರಸಭೆಯ ಚುಕ್ಕಾಣಿ ಹಿಡಿಯಲಿಕ್ಕೆ ಅಥವಾ ನಗರಸಭೆಯ ಹೋರಾಟಕ್ಕೆ ಧಕ್ಕೆ ಆಗತ್ತೆ. ನಾವು ನಗರಸಭೆದಾಗ ಮಾತಾಡೋಣ, ನಗರಸಭೆನಲ್ಲೂ ಕೂಡ ನೀವು ವಿಧಾನಸಭೆ ಚುನಾವಣೆ ಆದಮೇಲೆ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಾಗಾರಗಳನ್ನು ಮಾಡಿದ್ರಿ, ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡಿದ್ರಿ, ಅದಾದಮೇಲೆ 4-5 ಅಭ್ಯರ್ಥಿಗಳನ್ನು ನೀವೇ ಸ್ವಾಗತ ಕೋರಿ ಅವ್ರಿಗೆಲ್ಲ ಪಾಪ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡ್ರಿ, ಅದರಲ್ಲಿ ಒಂದು ಕೂಡ ಜಯ ಕೂಡ ಗಳಿಸಿದ್ರಿ, ಇನ್ನೊಂದು ಸ್ವಲ್ಪ ಸಾಧಾರಣ ಅಂತರದಿಂದ ಪರಭವಗೊಂಡ್ರು ಅಲ್ವಾ? ಅದೊಂದು ಯಶಸ್ಸು ಕೂಡ ನಿಮಗೆ ನಗರ ಸಭೆಯಲ್ಲಿ ಸಿಕ್ತು, ಒಂದು ಕೌನ್ಸಿಲ್ ಎಲೆಕ್ಷನ್. ನಾನು ಯಾವತ್ತೂ ನಾನು ಜವಾಬ್ದಾರಿಯನ್ನು ಪಡೆದುಕೊಂಡೆ ಬಿ ಜೆ ಪಿಯಿಂದ ನಗರಾಧ್ಯಕ್ಷನಾಗಿ, ಆ ಸಂದರ್ಭದಲ್ಲಿ ಕಟ್ ಮಾಡಿ ಸರ್ ಏನು ಕಾಲು ಹಿಡ್ಕೊಂಬಿಡ್ತು ಅಂತ ಏ ಅಣ್ಣ ಇದು ಯಾವುದು ಓಕೆ ನಿಮಗೆ ಹೇಳಿದಾಗೆ ಇಲ್ಲೇನು ಇದ್ರಿ, ಈ ಮೊದಲನೇ ಪಕ್ಷ ನಿಮಗೆ ಬಿ ಜೆ ಪಿ ಹೌದು ಈ ವಿಧಾನಸಭಾರಿನೂ ಪ್ರಯತ್ನ ಮಾಡಿ ನಿರಂತರವಾಗಿ ಬಿಜೆಪಿಗೆ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ನಗರದಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಭಾಳಷ್ಟು ನಾ ಈ ಬಾರಿ ಟಿಕೆಟ್ ಸಿಗ ಖಾತ್ರಿ ಏನು ಸರ್? ನಾನು ಎಲ್ಲ ಹೇಳಿದೆ ಟಿಕೆಟ್ ಸಿಗುತ್ತೆ ಖಾತ್ರಿ ಇಲ್ವಾ? ಖಾತ್ರಿ ಇಲ್ಲ. ಪಕ್ಷ ನಿರ್ಧಾರ ಮಾಡುತ್ತೆ, ಹೈಕಮಾಂಡ್ ನಿರ್ಧಾರ ಮಾಡುತ್ತಾರೆ, ವರಿಷ್ಠರು ನಿರ್ಧಾರ ಮಾಡ್ತಾರೆ. ಪಕ್ಷ ಏನು ನಿರ್ಧಾರ ತೆಗೆದುಕೊಂಡ್ರು ಅದರೊಟ್ಟಿಗೆ ಕೆಲಸ ಮಾಡ್ತಾ ಜವಾಬ್ದಾರಿ ನಂದು. ಇನ್ನೂ ಒಂದು ಮಾತು ಹೇಳ್ತೀನಿ, 2025 ನಗರಸಭೆ ಚುನಾವಣೆಯಲ್ಲಿ ನಾವು ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಬೇಕೆ, ಇವತ್ತಿಂದನೇ ಮಾಸ್ಟರ್ ಪ್ಲ್ಯಾನ್ ಏನು ಹಾಕೋಬೇಕು ಆ ನಿಟ್ಟಿನ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ವಿಧಾನಸಭೆಗೂ ಅನುಕೂಲ ಆಗಬೇಕು, ಲೋಕಸಭೆಗೂ ಅನುಕೂಲ ಆಗಬೇಕು. ನೋಡಿ ಸರ್, ನೀವು ಓಡಿಸಿದಲ್ಲ ಅವ್ರನ್ನ ನಮ್ಮ ಹತ್ರ ಸೆಳ್ಕೊಂಡ್ರೆ ಆಮೇಲೆ ಯಾವುದೇ ಒಂದು ಚುನಾವಣೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆ ಒಂದು ಏರಿಕೆ ಆಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ನಮಗೆ ಹೇಳ್ತೇವೆ ಹೊರತು ಆ ನಿಟ್ಟಿನಲ್ಲಿ ಕೆಲಸ ಬೇಡ. ನಾನು ಕೇಳ್ತಾ ಇರುವಂಥದ್ದು ನಿಮಗೆ ಖಾತ್ರಿ ಅಂದ್ರೆ ಒಂದು ನಂಬಿಕೆ ಇದೆ, ಖಾತ್ರಿ ಇಲ್ಲ ಒಟ್ಟಿನಲ್ಲಿ, ಹಾಂ ನಂಬಿಕೆ ಇದೆ. ಲಾಸ್ಟ್ ಕಳೆದ ಚುನಾವಣೆಯಲ್ಲಿ ನಾನು ಹೇಳಿದಾಗೆ ಆಕಾಂಕ್ಷಿಗಳಾಗಿದ್ರಿ, ಸಿಕ್ಕಿಲ್ಲ.
ಅದಾದ ಮೇಲೆ ಜಿಲ್ಲಾ ಮಟ್ಟದಲ್ಲಿ ಮಂಡ್ಯನಲ್ಲಿ ಇಲ್ಲಿವರೆಗೂ ಕೂಡ ಯಾವ ಜವಾಬ್ದಾರಿನೂ ನಿಮಗೆ ಈಗ ಏನಪ್ಪ ಅಂತಂದರೆ ಪದವಿಗಳನ್ನ ಕೊಟ್ಟಿಲ್ಲ ನಿಮಗೆ ಯಾವುದನ್ನು ಕೂಡ ಅಲ್ವಾ. ನಗರಾಧ್ಯಕ್ಷ ಆದಮೇಲೆ ಯಾವುದೇ ಪದವಿ ಕೂಡ ನಿಮಗೆ ಇಲ್ಲ ಈಗ. ಈಗ ಪ್ರೆಸೆಂಟ್ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀರಿ. ದೊಡ್ಡ ಮಟ್ಟದ ಆಕಾಂಕ್ಷಿಗಳಾಗಿರಿ ಮೂಡದಲ್ಲೂ ಕೂಡ ಅಧ್ಯಕ್ಷರು ಇದಕ್ಕೆ ನೀವು ದೊಡ್ಡ ಮಟ್ಟದಲ್ಲಿ ಆಕಾಂಕ್ಷಿಗಳಾಗಿದ್ರಿ, ಆಗಲೂ ಕೂಡ ಸಿಕ್ಕಿಲ್ಲ. ಸಿಕ್ಕಿದ್ರೆ ಏನು ಮಾಡ್ತಿದ್ರಿ ಸರ್? ಸಿಕ್ಕಿದ್ರೆ ನಮ್ಮ ಒಂದು ಆಸೆ ಇದೆ ಅಂದರೆ ಮಂಡ್ಯ ನಗರನ 35 ವಾರ್ಡ್ ಮೇಲೆ ಒಂದು ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿ ಪ್ರಯತ್ನ ಒಂದು ಚಿಂತನೆ ಮಾಡಬೇಕು ಅಂತ ಬಹಳ ಆಸೆ ಇತ್ತು. ಬಟ್ ನಂಗೆ ಸಿಗಲಿಲ್ಲ. ಅದು ಆ ನಿಟ್ಟಿನಲ್ಲಿ ಕೆಲಸ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಏನಕ್ಕೆ ಸಿಗಲಿಲ್ಲ? ಪಕ್ಷ ನಿರ್ಧಾರ ಮಾಡ್ತಾರೆ ಸರ್. ಇವಾಗ ನಾರಾಯಣಗೌಡರು ಒಬ್ಬ MLA ಆಗಿದ್ದವ್ರು ರೀ, ಒಂದು ಕೌನ್ಸಿಲರ್ನ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋದೇ ಭಾಳ ಕಷ್ಟ ಇದೆ. ನಾರಾಯಣಗೌಡರು MLA ಆಗಿದ್ದವರು ರೆಸಿಗ್ನೇಷನ್ ಕೊಟ್ಟು ತಿರ್ಗಾ ಚುನಾವಣೆ ಫೇಸ್ ಮಾಡಿ ತಿರ್ಗಾ ಆಗಿದ್ದರು. ಅವ್ರ ಆಕಾಂಕ್ಷೆ ಇದ್ದಿದ್ದು ಬಾಬಾ ಶ್ರೀನಿವಾಸ ಅವ್ರು ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನನ್ನ ಸರ್ ಅವಾಗಲೇ ಹೇಳ್ತಾ ಇದ್ರಿ ನೀವು ಒಂದು ಗೆಲ್ಲೋದಕ್ಕೆ ಏನೇನು ಪ್ಲ್ಯಾನ್ ಮಾಡ್ಕೊಬೇಕು ಮಾಡ್ತಾ ಇದ್ರಿ ಅಂತ. ನಿಮ್ಮ ಗೆಲುವಿನ ಸೂತ್ರಗಳೇನು, ತಂತ್ರಗಳೇನು, ತಂತ್ರಗಳೇನು ಅದರಿಂದ ಗೊತ್ತಿದೆಯಾ? ಅದೆಲ್ಲ ಏನೇನು ಮಾಡಬೇಕು ಅಂತ ಸರ್? ಈಗ ನಾನು ಹೇಳಿದ್ದೇನೆಂದರೆ ಮಂಡ್ಯ ವಿಧಾನಸಭೆ ಕ್ಷೇತ್ರ, ಅದರಲ್ಲೂ ಕೂಡ ನಾನು ಕೌನ್ಸಿಲರ್ ಎಲೆಕ್ಷನ್ ಟಾರ್ಗೆಟ್ ಮಾಡಿ ನಾವು ಕೆಲಸ ಮಾಡೋದು. ಮುಂದೂ ಕೂಡ ಅದನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ. ಅದು ವೇದಿಕೆ ಹೆಂಗಾಗತ್ತೆ ಅಂದರೆ ಈ ಬರುವಂಥ ನಗರಸಭೆ, ವಿಧಾನಸಭೆ, ಲೋಕಸಭೆ, ಮುಂದೆ ಬರುವಂಥ ನಗರಸಭೆ ಸ್ಥಳೀಯ ಸಂಸ್ಥೆ ಹೊಡೆದೇ ಉಳಿ. ಮುಂಚೆ ಅವತ್ತು ಹೇಳಿದ್ದೆ 7ರಿಂದ 8 ಗೆಲ್ಲಬೇಕು ಅಂತ ಕಾಸು ಇಟ್ಟಿದ್ದೆ ಅಂತ. ಆ ನಿಟ್ಟಿನಲ್ಲಿ ಕೆಲಸ ಆಯಿತು. 7ರಲ್ಲಿ 2 ಗೆದ್ದಿದ್ದೀವಿ. 2 ವಸಂತ ಅವ್ರ ಪ್ರಯತ್ನ, ಅವರು ವೈಯಕ್ತಿಕವಾಗಿ ಮಾಡಿದ್ದಾರೆ ಪಾಪ. ಕಾಂಗ್ರೆಸ್ ವಾರ್ಡಲ್ಲಿ ವಸಂತವನ್ನು ಅವ್ರ ತಾಯಿಯವ್ರನ್ನ ಗೆಲ್ಸ್ಕೊಂಡಿದ್ದಾರೆ. ನಾವೆಲ್ಲ ಸೇರಿ ಎಲ್ಲರೂ ಕೂಡ ಒಳ್ಳೆ ಸಂಘಟನಾ ದೃಷ್ಟಿಯಿಂದ ಕೆಲಸ ಮಾಡಿದ್ದೀವಿ. ಮುಂದೆ ಕೂಡ 2025ಕ್ಕೆ ನಗರಸಭೆ ಚುನಾವಣೆ, ನಗರಸಭೆ BJP ಬಾರ್ಡ್ ಎಲೆಕ್ಷನ್. ಸರ್, ನಾನು ಯಾವ ಕ್ಷೇತ್ರಕ್ಕಿಂತ ಈ ಕ್ಷೇತ್ರದ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ತುಂಬ ದೊಡ್ಡ ಮಟ್ಟದ ಹೋರಾಟದ ನಿರೀಕ್ಷೆ ಇದೆ ಮಂಡ್ಯ ವಿಧಾನಸಭಾ ಕ್ಷೇತ್ರ. ತ್ರಿಕೋನ ಸ್ಪರ್ಧೆ ಅಂತ ಇದ್ದಾರೆ. ಬಹುಶಃ ನಾವು 2ನೇದ್ರಲ್ಲಿ ಆಲ್ರೆಡಿ ಇದ್ದೀವಿ ಅಂತ ನಾನಾರು ಭಾವಿಸ್ತೇನೆ. ಒಂದೊಂದು ದಿನ ಚುನಾವಣೆ ಗೆಲ್ಲಲಿಕ್ಕೆ ಏನೇನು ಹತ್ರ ಹತ್ರ ಮಂತ್ರ ಮಾಡಬೇಕು ಅದನ್ನು ಮಂಡ್ಯದಲ್ಲಿ ಗೆಲ್ಲುತ್ತಾ ಸರ್? ಗೆಲ್ಲದೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ಮತದಾನ ಬಂದಿರೋದು ನಮ್ಮ ಕ್ಷೇತ್ರಕ್ಕೆ 39,000 ಓಟು. ಅದಕ್ಕೆ ಮುಂಚೆ ಕೂಡ 2008ರಲ್ಲಿ ನಮ್ಮ ವಿಜ್ಞಾನ ಕೇಂದ್ರ ಅವರಿಗೆ 236,000 ಓಟು ಬಂದಿದೆ. ಇವೆಲ್ಲ ದಾಖಲಾತಿಗಳು ಸಾಕು ನಮ್ಗೆ ಗೆಲ್ಲಲಿಕ್ಕೆ. ನಿಟ್ಟಲ್ಲಿ ಕೆಲಸ ಮಾಡಬೇಕು ಪೂರ್ವಕವಾಗಿ. ಖಂಡಿತ ನಾವು ಈ ಚುನಾವಣೆ ರಿಸಲ್ಟ್ ಮಂಡ್ಯ 7 ವಿಧಾನಸಭಾ ಕನಿಷ್ಠ ಒಂದು 4 BJP ಗೆಲ್ತಾರೆ. ಕನಿಷ್ಠ ಗರಿಷ್ಠ ಅಲ್ಲ ಹೇಳ್ತಾರೆ, ಕನಿಷ್ಠ. ನಾರಾಯಣಗೌಡರು ಅವ್ರು ಮಾಡಿರೋ ಕೆಲಸಕ್ಕೆ ನಾರಾಯಣಗೌಡರಿಗೆ ಜನ ಕೈ ಬಿಡಲ್ಲ. ಇಲ್ಲಿ ಹಿಂಡವಾಳ ಸಾರಿ ನಮ್ಮ ಶ್ರೀರಂಗಪಟ್ಟಣದ ಸಚಿವರಿಗೆ ತುಂಬ ದೊಡ್ಡ ಮಟ್ಟದ ಗುರುಪು ನಮಗೆ ಕಾಣಿಸ್ತಾ ಇದೆ. ಇನ್ನು ಪಾಂಡವಪುರ ನಮ್ಮ ಇಂದ್ರೇಶ್ ಕೂಡ, ಆಮೇಲೆ ಇನ್ನು ಮಳವಳ್ಳಿ ನಮ್ಮ ಸೋಮಶೇಖರ್ ಸಾಹೇಬ್ ಇರ್ಬೋದು, ಮುನಿರಾಜ್ ಇರ್ಬೋದು, ಯಾರು ಕೂಡ ರಿಸಲ್ಟ್ ಮಾಡುವಂಥ ಸಾಧ್ಯತೆಗಳಿವೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕೊಡಲಿ, ಅಶೋಕ್ ಅವ್ರು ಕೊಡಲಿ, ಜಿಲ್ಲಾಧ್ಯಕ್ಷರು ಮೇಷಣನ್ ಕೊಡಲಿ, ನಮ್ಮ ಶಿವಣ್ಣ ಕೊಡಲಿ, ಯಾರು ಕೊಟ್ಟರು ನಮ್ಮನೆ ಕಾರ್ಯಕರ್ತನಲ್ಲಿ ವಿಧಾನಸಭಾ ನಾವು ಕ್ಷೇತ್ರಗಳಲ್ಲಿ 4 ಬರುತ್ತೆ ಅನ್ನೋ ಗ್ಯಾರಂಟಿ ಇದೆ. 100 ಗ್ಯಾರಂಟಿ ಇದೆ, 100 ಗ್ಯಾರಂಟಿ ಇದೆ. ಓಕೆ. ಸಚ್ಚಿದಾನಂದ ಅವರು, ಇಂಡವಾಳ ಸಚ್ಚಿದಾನಂದ ಅವರು ಶ್ರೀರಂಗಪಟ್ಟಣ ಕ್ಷೇತ್ರ ವಿಧಾನಸಭೆ BJP ಸೇರ್ಪಡೆ ಆದಮೇಲೆ ಬಂದು ಏನು BJPಗೆ ಬಲ ಜಾಸ್ತಿ ಆಗಿದೆ ಆ ಕ್ಷೇತ್ರದಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಅಂತಂದರೆ ತಪ್ಪಾಗಲಿಲ್ಲ. ಇಡೀ ಜಿಲ್ಲಾ ಮಟ್ಟದಲ್ಲಿ ನಾನು ಹೇಳಿದ ಆ ಕ್ಷೇತ್ರದಲ್ಲಿ ಜಿಲ್ಲೆಗೂ ಅವರ ಸ್ನೇಹಿತರುಗಳು ಇದ್ದೇ ಇರ್ತಾರೆ. ಎಲ್ಲಿ ನೆಲಿಕೊಂಡು ಹುಡ್ಕೊಂಡು ಹೋದರೂ ಕೆಲವೊಂದು ರಾಜಕೀಯ ವಿಚಾರವಾಗಿ ಅವೆಲ್ಲ ಅನುಕೂಲ ಆಗಿ ಆಗ್ತದೆ. ಕ್ಷೇತ್ರದಲ್ಲಿ ಜಾಸ್ತಿ ಆಗಿದೆ ಅವರು. ಖಂಡಿತ 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 ಎಲ್ಲ ಇದೆ. ಹಂಗಾಗಿ ಎಸ್, ಸುಮಲತಾ ಅವರು BJPಗೆ ಬಂದರೆ ಸ್ವಾಗತ, ಬಟ್ ತೀರ್ಮಾನ ಹೈಕಮಾಂಡ್ ಮಾಡುತ್ತೆ. ನಾನು ಸಾಮಾನ್ಯ ಕಾರ್ಯಕರ್ತ ಆಹ್ವಾನ ಇದೆ ನಿಮ್ಮ ಕಡೆಯಿಂದ, ಬಟ್ ಅವ್ರು ಹೊರಗೆ ಬರೋದಷ್ಟೇ. ನಮ್ಗೆ ಕೇವಲ ಮಟ್ಟದಲ್ಲಿ ಬಲ ಬರುತ್ತಾ ಮಂಡ್ಯಗೆ ಏನು ನಿರ್ಧಾರ ಮಾಡೇ ಪಾರ್ಟಿ ಕರ್ಕೋತೆ. ಅವರು ಕೂಡ ಒಳ್ಳೆ ಕೆಲಸಗಳನ್ನ, ಉತ್ತಮ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಪಕ್ಷ ಅದು ಮುಂದಿನ ದಿನಗಳ ತೀರ್ಮಾನ ಮಾಡುತ್ತೆ. ಅದು ಅವ್ರ ಹತ್ರ ಅದ್ರ ಬಗ್ಗೆ ನೀವೇನು ಹೇಳಲ್ಲ. ನಾನು ಅಷ್ಟು ದೊಡ್ಡ ಮಟ್ಟದ ನಾಯಕ ಅಲ್ವಲ್ಲ. ಎಸ್, ಸೆಟ್ ಮಾಡೋಣ. ಮಂದಿರಾಬಾದ್ ನಂತರ ಕಾರ್ಯಕ್ರಮನ ಮುಂದುವರ್ಸೋಣ. ಕೊನೆಯದಾಗಿ ಮಂಡ್ಯ ಜಿಲ್ಲಾ ಮಂಡ್ಯ ಕ್ಷೇತ್ರದ ಮತದಾರ ಬಂಧುಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ದಯಮಾಡಿ ಈ ಸಲ ಯಾರೇ ಅಭ್ಯರ್ಥಿ ಆಗಲಿ BJPಯವರು, ಅವರನ್ನು ಗೆಲ್ಲಿಸುವಂಥದ್ದು ಮಾಡಿ. ಮಂಡ್ಯ ಜಿಲ್ಲಾ ಅಭಿವೃದ್ಧಿಗೆ ಒಂದು ಪೂರಕವಾದ ವಾತಾವರಣ ನಿರ್ಮಾಣ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲೂ ಕೂಡ BJP ಬಂದಿದೆ, ಮುಂದಕ್ಕೂ ಕೂಡ ಬರುತ್ತದೆ.
ಎದುರು ಕೂಡ ಬಿ ಜೆ ಪಿ ಬಂದರೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಯಾವ ನಿಟ್ಟಿನಲ್ಲಿ ಹೋಗ್ತೀನಿ ಅಂತ, ಯಾಕಂದರೆ ಕೇರ್ಪಟ್ಟೆ ದೊಡ್ಡ ಕೊಡ್ತಾರೆ ಅಭಿವೃದ್ಧಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡೋಣ. ದಯಮಾಡಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳನ್ನು ಇಡೀ ಜಿಲ್ಲಾದ್ಯಂತ ಗೆಲ್ಲಿಸುವಂಥ ಕೆಲಸ ಆಗಲಿ. ನಿನ್ನ ವಾಹಿನಿ ಮೂಲಕ ನನ್ನೆಲ್ಲ ಮತದಾರ ಬಂಧುಗಳಲ್ಲಿ, ಜಿಲ್ಲಾ ಮತದಾರ ಬಂಧುಗಳಲ್ಲಿ ಬಿ ಜೆ ಪಿಗೆ ಮತ ನೀಡಿ ಅಂತ ಕೇಳಿ. ಧನ್ಯವಾದ. ಎಸ್, ಅದರಲ್ಲಿ ಬಿ ಜೆ ಪಿಗೆ ಬೆಂಬಲ ನೀಡಿದರೆ 100% ಅಭಿವೃದ್ಧಿ ಮಾನದಂಡಗಳನ್ನು ಇಟ್ಟುಕೊಂಡು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅನ್ನುವಂಥ ಸರ್ ನಿಮಗೆ ಟಿಕೆಟ್ ಸಿಕ್ಕಿ ಮಾತ್ರವಾಗಿ ಇಡೀ ಮಂಡ್ಯ ಕ್ಷೇತ್ರಕ್ಕೆ ಒಂದು ದೊಡ್ಡ ಮಟ್ಟದ ಏನು ಕೊಡುಗೆಗಳು ಸಿಗಲಿ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಾಗಲಿ ಮಂಡ್ಯನಲ್ಲಿ. ಭಾಳ ಮುಖ್ಯವಾಗಿ 20 ವರ್ಷದಿಂದನೇ ಏನೂ ಅಲ್ಲ, ನಿಮ್ಮ ನಮಗೂ ಗೊತ್ತು ನಿಮಗೂ ಗೊತ್ತು, ತುಮಕೂರು ನಗರ ಏನದು ಇವತ್ತು 20 ವರ್ಷದಿಂದನೇ ಒಂದು ಕಾರ್ಪೊರೇಷನ್ ಆಗಿರುವಂಥದ್ದು. ಇವತ್ತು ನೀವು ಬೆಂಗಳೂರು ನೋಡಿದ್ರೆ ನೀವು ತುಮಕೂರು ಕೂಡ ನೋಡುವ ಅಷ್ಟು ದೊಡ್ಡ ಮಾಡ್ತಾರೆ. ಇವತ್ತು ನಮ್ಮ ಮಂಡ್ಯ ನಗರ ಏನಾಗಿದೆ ಅವತ್ತಿಂದ ಇವತ್ತು ಇದೊಂದು ಏನು ಗೊತ್ತಾ ಮಂಡ್ಯ ಪೀಡು ಕರ್ಮ ಇವೆಲ್ಲ ಒಂದು ತೊಲಗಿ ಒಂದು ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಯಿಂದ ಒಂದು ದೊಡ್ಡ ಮಟ್ಟದಲ್ಲಿ ಸಹಕಾರ ಸಿಗಲಿ, ಬಿ ಜೆ ಪಿ ಗೆಲ್ಲಿ ಅನ್ನುವಂಥ ನಾವು ಕೂಡ ಒಂದು ಹಾರೈಸ್ತೀವಿ ಸ್ಟಾರ್ ಮಂಡ್ಯ ವಾಹಿನಿಯ ಮುಖಾಂತರ. ಧನ್ಯವಾದಗಳು ಸರ್ ಇವತ್ತು ಮಾತಾಡಿದ್ರಿ ಈ ಒಂದು ಕಾರ್ಯಕ್ರಮದಲ್ಲಿ, ಪೊಲಿಟಿಕಲ್ ಟಾಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಎಲ್ಲರಿಗೂ. ಸಂಕ್ರಾಂತಿ ಬಂತು ಮನಸಲ್ಲಿ ಮನಸ್ಸು. ನೂತನ 2023 ವರ್ಷ ಪ್ರತಿಯೊಬ್ಬರ ಬಾಳಿನಲ್ಲೂ ಬೆಳಕನ್ನು ತರಲಿ. ಯಾಕಂದರೆ ತುಂಬ 2020, 2021, 2022 ಕರೋನಾ ಅಲೆಗಳಲ್ಲಿ ತತ್ತರಿಸಿ ಹೋಗಿದ್ದೋ. ಈ ಕೂಡ ಆದಷ್ಟು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ನೂತನ ವರ್ಷ ಪ್ರತಿಯೊಬ್ಬರಿಗೂ ಬಾಳನ್ನು ಒಳ್ಳೆಯದಾಗಲಿ ಬೆಳಕನ್ನು ತರಲಿ ಅಂತ ಎಲ್ಲರನ್ನು ಶುಭವನ್ನು ಕೋರಲಿಕ್ಕೆ ಬಯಸ್ತೇನೆ. ಧನ್ಯವಾದ ಸ್ನೇಹಿತರೆ. ಸಂಕ್ರಾಂತಿ ಬಂತು ಮನಸ್ಸಲ್ಲಿ.